ಆನಂದ ಓಂಕಾರ ಆತ್ಮಾನಂದ ಸಾಕಾರ ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ರವಿಯ ಉತ್ತರದ ಪಯಣ, ಶುಭ ದಿನ ಈ ಮಕರ ಸಂಕ್ರಮಣ. ಸುಗ್ಗಿ ಬರುವ ಸೂಚನೆಯ ಸುಳಿವು ಬಗ್ಗಿ ಹೇಳುತ್ತಿದೆ ಸ್ವಾಗತವ ಮಾ ಮರವು ಎನ್ನುತ್ತಾ, ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗ್ಬಿಟ್ಟಿದೆ. ಈ ವಿಶೇಷವಾದ ದಿನದಂದು ಗುರುಜಿಯವರು ಏನೆಲ್ಲ ವಿಶೇಷ ಮಾಹಿತಿ ನಮ್ಗೆ ನೀಡ್ತಾರೆ ಕೇಳ್ಬಿಡೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ತಮಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ್ ಗುರುಜಿ. ಅದರ ಜೊತೆಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಗುರುಜಿ. ತಮಗೂ ಗುರುಜಿ. ಬಹಳಾನೇ ಅದ್ಧೂರಿಯಾಗಿ ನಮ್ಮ ಸೆಟ್ ಕೂಡ ಸಜ್ಜಾಗಿದೆ ನಮ್ಮ ಜೊತೆಗೆ. ಇವತ್ತು ಸಾಕಷ್ಟು ವಿಶೇಷ ಮಾಹಿತಿಯನ್ನ ಕೂಡ ನೀಡ್ತೀರಾ ಅಂತ ಭಾವಿಸ್ತಾ ಇದ್ದೇನೆ. ಎಲ್ಲರಿಗೂ, ಸಮಸ್ತ ಕರುನಾಡ ಬಂಧುಗಳಿಗೆ, ಎಲ್ಲರಿಗೂ, ಇಡೀ ನಮ್ಮ ಒಂದು ಜೀ ಕುಟುಂಬ ಅನ್ನತಕ್ಕಂಥದ್ದೆಲ್ಲ, ಜೀ ಪರಿವಾರ ಅನ್ನತಕ್ಕಂಥದ್ದೆಲ್ಲ, ನಾವೆಲ್ಲರೂ ವಸುದೈವ ಕುಟುಂಬದವರು, ಎಲ್ಲರಿಗೂ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾದಂಥ ಶುಭಾಶಯಗಳು. ವರ್ಷದ ಆರಂಭ, ಸಂಕ್ರಾಂತಿ ಹಬ್ಬ ಅಂತ ಹೇಳಿದ ತಕ್ಷಣವೇ ಒಂದು ರೀತಿ ಬಿಸಿ, ಒಂದು ರೀತಿ ಹುಮ್ಮಸ್ಸು, ಒಂದು ರೀತಿ ತುಡಿತ. ತೈಪೂಸಂ ವಳಿಪುರುಕ್ಕುಂ ಅನ್ನತಕ್ಕಂಥ ಮಾತನ್ನು ಆ ಒಂದು ತಮಿಳಿನಲ್ಲಿ ಹೇಳ್ತಾರೆ. ಪುಷ್ಯ ಮಾಸ ಹುಟ್ಟು ಬದುಕು ಬಂಗಾರ ಆಯಿತು ಅನ್ನತಕ್ಕಂಥದ್ದು. ಅಂಥ ಒಂದು ಹಬ್ಬ ಬಂಗಾರವೇ ಸಂಕ್ರಾಂತಿ ಅನ್ನೋದೇ, ಬಂಗಾರವನ್ನು ತಂದುಕೊಡ್ತಕ್ಕಂಥದ್ದು. ಬಂಗಾರಕ್ಕಿಂತಲೂ ಮಿಗಿಲು, ನಾವು ಬೆಳೆದಿರತಕ್ಕಂಥ ಆಹಾರ ಧಾನ್ಯಗಳನ್ನೆಲ್ಲ ಹಾಕಿ ಒಂದು ಕಡೆ ಅದಕ್ಕೆ ಪೂಜೆ ಮಾಡಿ ಎಷ್ಟು ಸಂಭ್ರಮ. ಒಂದಲ್ಲ ಈ ಒಂದು ಹಬ್ಬವನ್ನು ನಾಲ್ಕು ದಿನ ಆಚರಣೆ ಮಾಡ್ತಕ್ಕಂಥದ್ದು. ಮೊದಲನೇ ದಿನ ಭೋಗಿ ಹಬ್ಬ, ಎರಡನೇ ದಿನ ಆ ಒಂದು ತೈ ಪೊಂಗಲ್ ಅಂತ ಹೇಳ್ತಾರೆ, ಅಂದರೆ ಉಕ್ಕಿಸುವುದು. ಪೊಂಗಲ್ ಉಕ್ಕುವುದು ಜೀವನದಲ್ಲಿ ಅದೃಷ್ಟ, ಸಮಾಧಾನ, ಸಂತಸ, ಪ್ರೀತಿ, ಪ್ರೇಮ ಎಲ್ಲೋ ಉಕ್ಕಿಸುವುದು. ಸಂಕ್ರಾಂತಿ ಸಂಕ್ರಮಣ ಅನ್ನತಕ್ಕಂಥ ಒಂದು ಮಾತು ಹೇಳ್ತವೆ. ಮೂರನೇ ದಿನ ಬಂದು ವಿಶೇಷವಾಗಿ ಕನು ಹಬ್ಬ, ಕಣ್ಣೀರ್ ಹಬ್ಬ, ಸ್ನೇಹಿತರ ಹಬ್ಬ, ಆತ್ಮೀಯರ ಹಬ್ಬ, ಒಂದು ಬಂಧುಗಳ ಹಬ್ಬ, ಹೆಣ್ಣುಮಕ್ಕಳ ಹಬ್ಬ, ಒಡ ಹುಟ್ಟಿದವರ ಹಬ್ಬ ಅನ್ನತಕ್ಕಂಥದ್ದು. ನಾಲ್ಕನೇ ದಿನ ಜಲ್ಲಿಕಟ್ಟು ಅಂತಕ್ಕಂಥ ಮಾತು ಹೇಳ್ತಾರೆ. ವಿಶೇಷವಾಗಿ ಆಂಧ್ರ ಕಡೆ ಹಾಗೂ ತಮಿಳ್ನಾಡು ಕಡೆ, ಕೇರಳ ಕಡೆ, ನಮ್ಮ ಉಡುಪಿ ಕಡೆ ಕಂಬಳ ಅಂತೆಲ್ಲ ಮಾಡ್ತಿರ್ತಾರೆ. ಆ ಒಂದು ರಾಸುಗಳಿಗೆ ಕಟ್ಟಿ ಓಡಿಸ್ತಾರೆ ಬೆಂಕಿ ಮೇಲೆ. ಆ ಕೆಸರುಗದ್ದನ್ನೆಲ್ಲ ಜೋರಾಗಿ ಓಡಿಸ್ತಕ್ಕಂಥದ್ದು ಮೊದಲು ಬಂದಂಥ ಆ ಒಂದು ಹಸು ರಾಸುಗಳಿಗೆ ವಿಶೇಷವಾದಂಥ ಬಹುಮಾನ ಕೊಡ್ತಕ್ಕಂಥದ್ದು. ನಮಗೆಲ್ಲ ಜೀವನಾಧಾರ ಹಸುಗಳು. ನೋಡಿ, ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆಯಲ್ಲೂ ಎಷ್ಟೋ ವಿಸ್ಮಯ ಅಡಗಿದೆ. ಇದು ಬರೀ ನಮ್ಮ ಭಾರತದಷ್ಟೇ ಅಲ್ಲ, ಪ್ರಪಂಚದಾದ್ಯಂತಲೂ ಆಚರಣೆಗಿದೆ. ರೋಮ್ನಲ್ಲಿದೆ, ಇಟಲಿನಲ್ಲಿದೆ, ಹಲವಾರು ದೇಶ ವಿದೇಶಗಳಲ್ಲಿ ಆಚರಣೆ. ತೆಲುಗಿನವರಿಗೆ ಇದೊಂದು ರೀತಿ ಪೆದ್ದ ಪಂಡಗ, ತಮಿಳಿನವರಿಗಂತೂ ಪೊಂಗಲೋ ಪೊಂಗಲ್ ಅನ್ನತಕ್ಕಂಥದ್ದು, ದಕ್ಷಿಣ ಭಾರತೀಯರಿಗೆ ಇದೊಂದು ವಿಶೇಷವಾದಂಥ. ನಾವು ಬಂದು ದ್ರಾವಿಡನ್ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು, ನಾವು ಹೆಚ್ಚಾಗಿ ಭೂತಾಯಿಗೆ, ನಮ್ಮ ಮಾತೃಭೂಮಿಗೆ, ನಮ್ಮ ಮಾತೃವಿಗೆ, ನಮ್ಮ ಸಹೋದರ ಸಹೋದರಿಯರಿಗೆ, ಬಂಧುಗಳಿಗೆ ಪ್ರಾಣವನ್ನು ಬೇಕಾದರೂ ಕೊಡ್ತಕ್ಕಂಥವ್ರು. ಅದಕ್ಕೆ ಆ ಛಲ, ಆ ಒಂದು ಬಲ ಗಟ್ಟಿ ಜಾಸ್ತಿ ನಾವು ಸ್ವಲ್ಪ. ಆ ಮನಸ್ಸಿರ್ಬೋದು, ಕುಟುಂಬ ಪದ್ಧತಿ ಇರ್ಬೋದು, ನಮ್ಮ ವ್ಯಕ್ತಿತ್ವಗಳು ನೋಡಿ ನಮ್ಮಲ್ಲಿ ಜಾಸ್ತಿ. ಈ ಒಂದು ಅಕ್ಕ ತಮ್ಮ, ಮಾಮನ ಮಗ, ಅಕ್ಕನ ಮಗಳು, ಇದನ್ನೆಲ್ಲ ನಮ್ಮ ಸಂಬಂಧಗಳು ಹೋಗಬಾರ್ದು, ನಮ್ಮನ್ನು ಬಿಟ್ಟು ಹೋಗಬಾರ್ದು ನಮ್ಮ ಕುಟುಂಬದ ಹೆಣ್ಣುಮಗಳು ಅನ್ನೋ ಒಂದು ಕಾರಣಕ್ಕೆ ನಮ್ಮಲ್ಲಿ ಹಲವಾರು ಪಂಕ್ತಿಗಳು ಹಾಕ್ಕೊಂಡಿದ್ದೇವೆ. ಅಕ್ಕನ ಮಗಳನ್ನೇ ಮದುವೆ ಆಗ್ತೇವೆ, ಮಾವನ ಮಗಳನ್ನ ಮದುವೆ ಆಗ್ತೇವೆ,
ಸೋದರ ಮಾವ ಅನ್ನೋದು ತಾಯಿಗಿಂತಲೂ ಹೆಚ್ಚು ಬಂಧುತ್ವ ಅಂತಕ್ಕಂಥದ್ದಕ್ಕೆ ತುಂಬ ದೊಡ್ಡ ಮಹತ್ವ ಕೊಡ್ತೇವೆ. ಅಂಥ ಒಂದು ವಿಶೇಷವಾದಂಥ ಹಬ್ಬ ಸಂಕ್ರಾಂತಿ. ನಮ್ಮ ದ್ರಾವಿಡ ಸಂಸ್ಕೃತಿಯ ಬಹುದೊಡ್ಡ, ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, ರೋಮ್ನಲ್ಲಿ ಇಟಲಿನಲ್ಲೆಲ್ಲ ಮಾಡ್ತಾರೆ ಅಂದರೆ ನಮ್ಮ ದ್ರಾವಿಡನ್ಸ್ ನಿಜವಾದ ಭಾರತೀಯರು ಅನ್ನತಕ್ಕಂಥ ಮಾತು ಕೂಡ ಹೇಳ್ತೇವೆ. ಭಾರತದಲ್ಲಿ ಮೊದಲಿಂದಲೂ ಇದ್ದದ್ದು ನಾವೇ, ಅದಕ್ಕೆ ಒಂದು ಇತಿಹಾಸ ಹೇಳ್ತಕ್ಕಂಥದ್ದು. ಆಮೇಲೆ ಆರ್ಯನ್ಸ್ ಈ ಪರ್ಷಿಯಾದಿಂದ ಬಂದಿರತಕ್ಕಂಥವರು, ಅದೆಲ್ಲ ತುಂಬ ಜಿಜ್ಞಾಸೆ. ಯಾಕೆ ನಾವೆಲ್ಲ ಭಾರತೀಯರಷ್ಟೇ, ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದರೆ ನಾನು ಹಿಸ್ಟ್ರಿ ಮಾಸ್ಟರ್ ಆಗುತ್ತೆ. ಗುರುಜಿ ಹಬ್ಬದ ಬಗ್ಗೆ ಹೇಳಿ ಅಂತಕ್ಕಂಥದ್ದು. ಇವತ್ತಿನ್ನೊಂದಿದೆ ವಿಶೇಷ, 144 ವರ್ಷಗಳ ಒಂದು ಸಂಭ್ರಮ, ಒಂದು ಅದ್ಭುತ ಪವಾಡ ಇವತ್ತಿನಿಂದ ಆರಂಭ ಆಗ್ತಕ್ಕಂಥದ್ದು. 12 ವರ್ಷಕ್ಕೊಮ್ಮೆ ನಡೆಯತಕ್ಕಂಥ ಪೂರ್ಣ ಕುಂಭಮೇಳ, ಅಲಹಾಬಾದ್ ತ್ರಿವೇಣಿ ಸಂಗಮ, ನಾಸಿಕ್ ಉಜ್ಜಯಿನಿ ಅನ್ನತಕ್ಕಂಥ ಊರು ಹಿಂದೆ, ಈಗ ನಾಸಿಕ್ ಅಂತಕ್ಕಂಥದ್ದೆಲ್ಲ ಮಾತಾಡ್ಕೋತೇವೆ. ಗೋದಾವರಿ ಪುಷ್ಕರಾಲು, 12 ಪುಷ್ಕರಾಲು ಕಲಿಸೊಚ್ಚಿನ ರೋಜು ಅಂತ ಮಾತಾಡ್ಕೋತೇವೆ ನಮ್ಮ ಕಡೆ. 12 ಪುಷ್ಕರಗಳು, ಒಂದು ಪುಷ್ಕರ ಅಂದರೆ 12 ವರ್ಷ, ಆ ಪುಷ್ಕರ ಅಂದರೆ ಒಂದು ಪುಷ್ಯ, ಅದು 12 ವರ್ಷಕ್ಕೊಮ್ಮೆ. ನೋಡಿ, 27 ತಾರೀಕು ಜನವರಿಗೆ ಮಾಘ ಪೌರ್ಣಮಿ ಪುಷ್ಯ ನಕ್ಷತ್ರ, ಅವತ್ತು ಪುಷ್ಯ ತುಂಬ ವಿಶೇಷ, ಮಹಾಕುಂಭಮೇಳ ಆವತ್ತು ಆ ಪೂಜೆಗಳ ಆರಂಭ ಇವತ್ತಿನಿಂದಲೇ ಆರಂಭ ಆಗುತ್ತೆ. ಸುಮಾರು ಒಂದು 56 ದಿನಗಳ ಒಂದು ಸಂಭ್ರಮ, 144ಕ್ಕೆ ತುಂಬ ಒಂದು ಮಹತ್ವ ಇದೆ, ತುಂಬ ಒಂದು ಅದ್ಭುತ ಇದೆ, ಅಲ್ಲೊಂದು ಪವಾಡ ವಿಸ್ಮಯ ಇದೆ. ಮುಂದೊಂದು ದಿನ ಆ ಸಂಖ್ಯೆಗಳ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅಂಥ ಒಂದು 12 ವರ್ಷಕ್ಕೊಮ್ಮೆ ಬರತಕ್ಕಂಥ ಕುಂಭಮೇಳ, ಆ 12x12 ಬಾರಿಗೆ ಬಂದಿರತಕ್ಕಂಥದ್ದು, ಅದನ್ನು ಕೇಳ್ತಿದ್ದೀವಿ, ಅದನ್ನು ನೋಡ್ತೀವಿ ಅನ್ನುವುದೇ ಒಂದು ಸೌಭಾಗ್ಯ. ವಿಶೇಷವಾಗಿ ಶನಿ, ಚಂದ್ರ, ಶುಕ್ರ, ಕುಜ, ರಾಹು, ಕೇತು, ಗುರುಭಾವ ಇವೆಲ್ಲವುಗಳ ನಡುವೆ ನಿಲ್ತಕ್ಕಂಥ ಒಂದು ಅದ್ಭುತ ಚಮತ್ಕಾರಿಕ ಒಂದು ಮಹಾಮೇಳ. ಎಲ್ಲರೂ ಎಲ್ಲೆಲ್ಲಿಂದಲೂ ಸಿದ್ಧಿಗಳು, ಯೋಗಿಗಳು, ತಾಂತ್ರಿಕರು, ಬಾಬಾಗಳು, ಸಾಮಾನ್ಯರು, ನಾವು ನೀವು ಎಲ್ಲರೂ ಅದೊಂದು ನೋಡ್ತಕ್ಕಂಥ ಒಂದು ವಿಸ್ಮಯ. ಈ ಬಾರಿ ನಡೆಯತಕ್ಕಂಥ ಕುಂಭಮೇಳ ಮಹಾಪೂರ್ಣ ಕುಂಭಮೇಳ, ಕಡಿಮೆ ಅಂದರೂ ಒಂದು 15-20 ಕೋಟಿ ಜನ ಇಳಿತಾರೆ. ದೇಶ ವಿದೇಶಗಳಿಂದ ಪ್ರಪಂಚದಾದ್ಯಂತ ಆ ಒಂದು ಸಂಗಮವನ್ನು ನೋಡಲಿಕ್ಕೆ, ಆ ಭಗವಂತನ ದರ್ಶನ ಮಾಡಲಿಕ್ಕೆ, ಆ ಬಾಬಾಗಳ ಎಲ್ಲ ಗುರುಗಳು ಜೀವನದಲ್ಲಿ ಒಂದ್ಸಲಿ ಅನ್ಕೋತಾರಂತೆ. ಈ 12 ಪುಷ್ಕರಾಲು, ಮೊದಲೆಲ್ಲ 12 ಪುಷ್ಕರ ಅನ್ನೋದು ನೋಡುವುದು ಸರ್ವಸಾಧಾರಣವಾಗಿತ್ತಂತೆ. ಒಬ್ಬ ಮನುಷ್ಯ, ಸರಾಸರಿ ಮನುಷ್ಯ 12 ಪುಷ್ಕರವನ್ನು ನೋಡ್ತಿದ್ದಂದ್ರೆ 144 ವರ್ಷ, ಕಡಿಮೆ ಕಡಿಮೆ ಅಂದರು ಅನ್ನತಕ್ಕಂಥದ್ದು. ಆಮೇಲೆ 9 ಪುಷ್ಕರಕ್ಕೆ ಬಂದ ನಿಂತ, ಈಗ 6 ಪುಷ್ಕರ ಬದುಕಿದ್ರೆ ಜಾಸ್ತಿ, ಅದೊಂದು ಅದ್ಭುತ. 6 ಪುಷ್ಕರ ಅಂದರೆ 72 ವರ್ಷ ಅನ್ನತಕ್ಕಂಥದ್ದು. ಮೊದಲು 12 ಪುಷ್ಕರ ಬದುಕ್ತಿದ್ರು, ಆ ಪುಷ್ಕರವನ್ನು ನೋಡಿದ ಮೇಲೆ ಅವರಿಗೆ ಮೋಕ್ಷ ಪ್ರಾಪ್ತಿ, ಉತ್ತರಾಯಣ, ಆ ಭಗವಂತನ ಹತ್ರ ಹೋಗ್ತೀವಿ, ಮೋಕ್ಷದ ಬಾಗಿಲು ತೆಗೆಯುತ್ತೆ, ದೇವತೆಗಳಿಗೆ ಹಗಲಾಗುತ್ತೆ, ರಾಕ್ಷಸರಿಗೆ ರಾತ್ರಿಯಾಗುತ್ತೆ, ಇವತ್ತಿನಿಂದ ಸೂರ್ಯ ಪಥಸಂಚಲನವನ್ನು ಮಾಡ್ತಾನೆ, ಆ ಒಂದು ಸೂರ್ಯದೇವನೇ ಎದ್ದು ನಿಂತ್ಕೋತಾನೆ, ಆ ಸೂರ್ಯನನ್ನು ನೋಡಲು 3 ಕೋಟಿ ದೇವತೆಗಳು ಬಂದು ನಿಂತ್ಕೋತಾರೆ ನಮಗೆಲ್ಲ. ಅದಕ್ಕೆ ಈ ಒಂದು ಉತ್ತರಾಯಣದಲ್ಲಿ ಶುಭ ಕಾರ್ಯಗಳು ಜಾಸ್ತಿ, ಮದುವೆ ಕಾರ್ಯಗಳು ಜಾಸ್ತಿ. ಅಷ್ಟು ಒಂದು ಅದ್ಭುತಗಳ ಪವಾಡಗಳ ಸಂಗಮ ಇವತ್ತಿನಿಂದಲೇ ಆರಂಭ ಆಗ್ತಿರ್ತಕ್ಕಂಥ ಒಂದು ಉಗಮ, ಅದು ಸಂಕ್ರಾಂತಿ. ಈ ಬಾರಿಯ ಸಂಕ್ರಾಂತಿ ಫಲ ಯಾವ ರೀತಿ ಇದೆ, ರಾಜನಿಗೆ ಹೇಗೆ, ದೇಶಕ್ಕೆ ಹೇಗೆ, ಯಾಕೆಂದರೆ ಸಂಕ್ರಾಂತಿ ದಿನ ಪಂಚಾಂಗ ಕೂಡ ನೋಡ್ತೇವೆ. ಬರೀ ಯುಗಾದಿಗಷ್ಟೇ ಅಲ್ಲ, ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ. ನಮಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಭಾರತೀಯರಿಗೆ, ಅದರಲ್ಲೂ ಕರುನಾಡು, ಆಂಧ್ರ ಪ್ರದೇಶ, ನಮಗೆ ಯುಗಾದಿ ಹಬ್ಬ ಮೊದಲ ವರ್ಷ ಆಗುತ್ತೆ, ವರ್ಷದ ಮೊದಲ ಹಬ್ಬ ಆಗುತ್ತೆ, ವರ್ಷದ ಆರಂಭ ನಮಗದು. ಯುಗಾದಿಗೆ ಹೇಗೆ ಬೇವು ಬೆಲ್ಲ ತಿಂತೇವೋ, ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡು ಅನ್ನತಕ್ಕಂಥದ್ದು. ಇವತ್ತು ಎಳ್ಳು ಎಲ್ಲೆಲ್ಲೂ ದಾನ ಮಾಡ್ತಾರೆ, ಕೆಲವರು ಹೇಳ್ತಿರ್ತಾರೆ ಎಳ್ಳು ದಾನ ತಗೋಬಾರ್ದು ಅಂತ, ದಾನ ತಗೊಳ್ಳಿ ಇವತ್ತು ವಿಶೇಷ. ಎಳ್ಳು ಹಂಚಿದ್ರೇನೆ ಚಂದ,
ಬಾಳು ಬೆಳಗುವುದು ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಅಷ್ಟು ಒಂದು ಒಳ್ಳೆಯದು. ಎಳ್ಳಿನಿಂದ ತೂಕ ಮಾಡಿಸ್ತಾರೆ, ಎಳ್ಳಿನಿಂದ ಭಾರ ಮಾಡಿಸ್ತಾರೆ, ಎಳ್ಳಿನಿಂದ ಆ ಒಂದು ಆರತಿ ಮಾಡಿಸ್ತಾರೆ, ಎಳ್ಳಿನಿಂದ ದೀಪ ಹಚ್ಚಿಸ್ತಾರೆ, ಎಳ್ಳೆಣ್ಣೆ ದಾನ ಮಾಡಿಸ್ತಾರೆ. ಇವತ್ತು ಒಂದೊಂದಲ್ಲ ಎಳ್ಳಿನ ಮಹತ್ವ ಹೇಳ್ತಾ ಹೋಗ್ತಿದ್ರೆ ಅದ್ರ ಬಗ್ಗೆ ಇನ್ನಷ್ಟು ಈ ಸಂಕ್ರಾಂತಿ ಬಗ್ಗೆ ಮಾಹಿತಿನ ಮುಂದಿನ ಭಾಗದಲ್ಲಿ ಕೊಡ್ತೇನೆ. ಕಾದು ನೋಡಿ ಗುರುಜಿ, ನೀವು ಹೇಳ್ತಿದ್ರಿ ಈ ಮಕರ ಸಂಕ್ರಾಂತಿಯನ್ನ 4 ದಿನಗಳ ಕಾಲ ಆಚರಿಸಲಾಗ್ತಿತ್ತು, ಅದನ್ನ ಹೇಗೆಲ್ಲ ಆಚರಿಸ್ತಾ ಇದ್ವಿ ಅಂತ ಕೂಡ ಸಂಕ್ಷಿಪ್ತವಾಗಿ ಹೇಳ್ತಿದ್ರಿ, ಈಗೇನು ತಿಳಿಸ್ತಾ ಇದ್ದೀರಾ? ಖಂಡಿತ, ಸಂಕ್ರಾಂತಿ ಹಬ್ಬಕ್ಕೆ ಹಿಂದಿನ ದಿನವನ್ನ ನಿನ್ನೆ ಭೋಗಿ ಹಬ್ಬ ಆಚರಣೆ ಮಾಡ್ಕೊಂಡಿರ್ತಾರೆ. ಅತಿ ಮುಖ್ಯವಾಗಿ ಮನೇಲಿರೋದೆಲ್ಲ ಹಳೆದ ಪಳೆದೆಲ್ಲ ತಗೊಬಂದು ಹಾಕಿ ಅದು ಬೆಂಕಿ ಹಚ್ಕೊಂಡು ಓ ಅಂತ ರಾತ್ರಿಯೆಲ್ಲ ಅದರ ಆನಂದನೇ ಬೇರೆ. ಆ ಒಂದು ಮೈದಾನದಲ್ಲೆಲ್ಲ ಹಾಕ್ಕೊಂಡು ಎಲ್ಲ ಮಾತಾಡಿಕೊಂಡು ಆ ಮನೇಲಿರ್ತಕ್ಕಂಥ ಅಂದರೆ ಹೊಸತನ, ಹೊಸದರ ಒಂದು ಆರಂಭಕ್ಕೆ ಮೊದಲೇ ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು. ಹೆಂಗೆ ನಾವು ಸ್ನಾನ ಮಾಡಬೇಕಾದ್ರೆ ಹಳೆದೆಲ್ಲ ತೆಗೆದು ಕೊಳೆಲ್ಲ ತೆಗೆದು ಸೋಪ್ ಹಾಕಿ ಸಾಬೂನು ಹಾಕಿ ಸ್ನಾನ ಮಾಡಿಕೊಂಡು ಪ್ರತಿನಿತ್ಯ ಒಂದು ರೆಡಿ ಆಗ್ತೇವೆ. ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಕ್ರೀಮ್ ಹಾಕಿ ಪೌಡ್ರ್ ಹಾಕಿ ಜೆಲ್ ಹಾಕಿ ಮಾಯಿಶ್ಚರೈಸರ್ಸ್ ಹಾಕಿ ಸನ್ಸ್ಕ್ರೀಮ್ಸ್ ಹಾಕಿ ಒಂದೊಂದು ಮಾಡ್ಕೊಳ್ಳೋದು. ನಾವು ನಮಗೆ ಎಷ್ಟು ಮಾಡ್ಕೋತೇವೆ ಅಂದರೆ ಒಂದು ಹಬ್ಬ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಸಂಕ್ರಾಂತಿ ಯಾವ ರೀತಿ ಆಚರಣೆ ಇರಬೇಕು ಯೋಚನೆ ಮಾಡಿ ನೋಡಿ. ವರ್ಷ ಪೂರ್ತಿ ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಈ ಥಂಡಿ ಮಾಸದಲ್ಲಿ ಹುಳು ಹುಪ್ಪಟೆ ಅದು ಇದು ಮನೆಯಲ್ಲಿ ಆಗಿನ ಕಾಲದಲ್ಲಿ ನಾವು ಕೃಷಿಕರು ಎಲ್ಲ ಸ್ಟೋರೇಜ್ ಗೊಬ್ಬರದಿಂದ ಹಿಡಿದು ಬೇಳೆ ಕಾಳು ಎಲ್ಲ ಮನೇಲೇ ಇಟ್ಕೋತಿದ್ದು. ಈ ಒಂದು ಹೊಸದು ಆ ಹಳೆಯದೆಲ್ಲ ನುಗ್ಗಲು ಬೀಳಬಾರ್ದು, ಹುಳ ಬಿದ್ದಿದ್ರೆ ಹಾಳಾಗಿದ್ರೆ ಅನ್ನತಕ್ಕಂಥ ತೆಗೆದು ಅದನ್ನೆಲ್ಲ ಒಂದು ಸುಡ್ತಕ್ಕಂಥದ್ದು ಭೂಮಿನಲ್ಲೇ ಅಗದು ಕೂಡ ಕೆಲವೊಂದು ಕಡೆ ಹೂತು ಹಾಕ್ತಿದ್ರು. ಆ ಹಾಳಾದಂಥ ಬೇಳೆಕಾಳನ್ನು ಚೆಲ್ಲಿ ಅದು ಇದು ಇನ್ನಷ್ಟು ಇದಾಗಬಾರ್ದು, ಭೂಮಿಯಿಂದ ಪಡೆದಿದ್ದು ಭೂಮಿಗೆ ಹೋಗಲಿ ಅಂತ ಮಾಡ್ತಿದ್ರು. ಈ ಭೋಗಿ ಹಬ್ಬಕ್ಕೊಂದು ಹಿನ್ನೆಲೆ ಕೂಡ ಇದೆ. ಇದನ್ನು ಇಂದ್ರನ ಹಬ್ಬ ಅಂತ ಕೂಡ ಹೇಳ್ತಾರೆ. ಹಿಂದೆ ಈ ಒಂದು ಕೃಷ್ಣ ಭಗವಂತ ಆ ಒಂದು ದ್ವಾಪರಾಯುಗದಲ್ಲಿ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇಂದ್ರನಿಗೆ ಏನೇ ಮಾಡಿದ್ರೂ ಮೊದಲು ಪೂಜೆ ಇಂದ್ರನಿಗೆ ಮಾಡ್ತಿದ್ದಂಥದ್ದು. ಆ ಸಂದರ್ಭದಲ್ಲಿ ಅವನಿಗೆ ಅಹಂಕಾರ ಬಂದ್ಬಿಡ್ತಂತೆ. ನಾನೇ ದೊಡ್ಡವನು, ನನ್ನಿಂದಲೇ ಇಲ್ಲ, ಎಲ್ಲರೂ ನನಗೆ ಮಾಡೋದು ಹಾಗೆ ಹೇಗೆ ಅಂತ. ಅಂಥ ಒಂದು ಸಂದರ್ಭದಲ್ಲಿ ಆ ಮಥುರೆಯಲ್ಲಿದ್ದಂಥ ಗೋಕುಲ ನಂದನ ಕೃಷ್ಣ ಬಂದು ತನ್ನ ಮಥುರೆಯ ಆ ಒಂದು ಬೃಂದಾವನ ಜನರಿಗೆ ಹೇಳ್ತಾನಂತೆ, ನೋಡ್ರಪ್ಪ ಇನ್ಮೇಲೆ ಇಂದ್ರನ ಪೂಜೆ ಮಾಡಬೇಡಿ, ಏನು ಮಾಡೋ ಹಾಗಿದ್ರು ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗೋಪೂಜೆ, ಗೋಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾನಂತೆ. ಸೊ ಏನು ಮಾಡ್ತೀರಂದರೆ ಆ ಇಂದ್ರನ ಪೂಜೆ ದಿನ ಆ ಗೋವುಗಳಿಗೆಲ್ಲ ಶುದ್ಧಿ ಮಾಡಿ ಅವುಗಳಿಗೆ ಬಣ್ಣ ಬಣ್ಣ ಹಚ್ಚಿ ಅವುಗಳಿಗೆ ರಂಗೋಲಿ ಎಲ್ಲ ಹಾಕಿ ಚುತ್ತ ವಿಚಿತ್ರವಾಗಿರ್ತಕ್ಕಂಥ ಒಂದು ಏನೇನೋ ಮೆತ್ತಿ ಅದಕ್ಕೆ ಒಂದು ಅಲಂಕಾರ ಸಿಂಗಾರ ಮಾಡಿ ಎಲ್ಲ ಆ ಕೊರಳಿಗೆಲ್ಲ ಗೆಜ್ಜೆ ಕಟ್ಟಿ ಕಾಲಿಗೆಲ್ಲ ಗೆಜ್ಜೆ ಕಟ್ಟಿ ಗಂಟೆ ಕಟ್ಟಿ ಅವಳು ಪೂಜೆ ಮಾಡ್ತಿದ್ರೆ ನನಗಿನ್ನೂ ಪೂಜೆ ಕೊಟ್ಟಿಲ್ವೆ ಅಂತ ನೋಡಿ ಕೋಪಗೊಂಡಂತ ಇಂದ್ರ ಕಂಟಿನ್ಯೂಸ್ 7 ದಿನ ಮಳೆ ಸುರಿಸ್ತಾನಂತೆ. ಎಲ್ಲ ಜನಗಳು ಓಡೋ ಕೇಳ್ಕೊಂಡಾಗ ಮಳೆ ನಾವು ಹೊರಗಡೆ ಬರಲಿಕ್ಕಾಗ್ತಿಲ್ಲ, ಯಮುನೆ ಉಕ್ಕು ಹರಿತಿದೆಯಲ್ಲ ಕೃಷ್ಣಯ್ಯ ಅಂದಾಗ ಕೃಷ್ಣ ತನ್ನ ಕಿರುಬೆರಳಿನಿಂದ ಆ ಒಂದು ಗೋವರ್ಧನ ಗಿರಿಯನ್ನು ಬೆಟ್ಟವನ್ನು ಎತ್ತಿ ಇಟ್ಕೋತಂತೆ. ನೀವೆಲ್ಲ ಬಂದು ಬೆಟ್ಟದ ಕೆಳಗಡೆ ಆ ಒಂದು ಕೊಡೆ ಥರ ನೀವು ಬಂದು ರಕ್ಷಣೆ ತಗೊಳ್ಳಿ ಅಂತ ಸುರಿದು 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 ಇಂದ್ರನ ಬೇಜಾರಾಗಿ ಅವನ ಅಹಂಕಾರ ಹಿಡಿಯುತ್ತಂತೆ. ಬಂದು ಕೃಷ್ಣನ ಹತ್ರ ಕ್ಷಮೆ ಕೇಳ್ಕೊತಾನಂತೆ, ನನಗೆ ಪೂಜೆ ಇಲ್ಲ ಅಂದರೆ ಹೇಗೆ, ನಾನು ನನ್ನ ಕರ್ತವ್ಯ ಮಾಡ್ತಿದ್ದೀನಲ್ವ, ನವಗ್ರಹಗಳಿಗೆ ಅಗ್ನಿ ವಾಯು ವರುಣ ಎಲ್ಲರ ಕೈಯಲ್ಲಿ ಏನೇನು ಮಾಡಿಸ್ಬೇಕೋ ಮಾಡಿಸ್ತಿದ್ದೀನಲ್ವ, ಏನೋ ಒಂಚೂರು ಆತ್ರಪಟ್ಟೆ ಅಂದಾಗ ಆಯಿತು, ಇನ್ನು ಮೇಲೆ ಈ ದಿನವನ್ನು ಇಂದ್ರನ ಹಬ್ಬ ಭೋಗಿ ಹಬ್ಬ ಆಗಲಿ ಅನ್ನತಕ್ಕಂಥ ಒಂದು ವರವನ್ನು ಕೊಟ್ಟಿದ್ದಾನೆ ಅನ್ನೋ ಒಂದು ಪುರಾಣ ಹಿನ್ನೆಲೆ ಇರತಕ್ಕಂಥದ್ದು. ವೈಜ್ಞಾನಿಕ ಹಿನ್ನೆಲೆ ಇಷ್ಟೇ. ಮನೇಲಿ ಹಳೇದು ಪಳೆಯದೆಲ್ಲ ಕೃಷಿಕ ನಾವು ತುಂಬಿಸಿಟ್ಕೋತಿದ್ದೋ, ಇದು ಬೇಕು ಅದು ಬೇಕು ಹೆಂಗಿರಬೇಕು ಹಂಗಿರಬೇಕು ಅದೆಲ್ಲ ಬೂಸ್ಟ್ ಕಟ್ಬಿಡುತ್ತೆ ಥಂಡಿಗಾಲಕ್ಕೆ. ಸೊ ಅದನ್ನೆಲ್ಲ ತೊಗೊಂಡೋಗಿ ಸುಟ್ಟು ಹಾಕಲಿ ಹೊಸದರ ಒಂದು ಆರಂಭ, ಮತ್ತೆ ಲೇಟೆಸ್ಟ್ ಸ್ಟಾರ್ಟ್ ವಿತ್ ನ್ಯೂ ಸ್ಟೋರೇಜ್ ಸಿಸ್ಟಮ್. ಫ್ರಿಜ್ಜನ್ನ ಕ್ಲೀನ್ ಮಾಡೋದಿಲ್ವ ನಾವು, ಆ ಬೂಸ್ಟ್ ಕಟ್ಟೋದಿಲ್ವ, ಈಸ್ಟ್ ಕಟ್ಟೋದಿಲ್ವ, ತುಂಬ ದಿನ ಇಟ್ಟಿದ್ರೆ ತರಕಾರಿಗಳೆಲ್ಲ ನೋಡಿ ಆ ರೀತಿ. ಹಿಂದಿನ ಕಾಲದಲ್ಲಿ ಫ್ರಿಜ್ಜೆಲ್ಲ ಇರಲಿಲ್ಲ, ದೊಡ್ಡ ದೊಡ್ಡ ಒಂದು ಕಣಜಗಳ ಥರ ಮಾಡಿಟ್ಕೋತಿದ್ರು. ಅದಕ್ಕೆ ಇನ್ನೊಂದು ಏನಂದರೆ ಈ ಒಂದು ಕ್ಲೀನ್ ಮಾಡಬೇಕಾದ್ರೆ ಅಲ್ಲೊಂದು ನಿಯಮ ಇರ್ತಿತ್ತು. ಯಾಕೆಂದರೆ ಬೇಸಿಗೆಗಾಲ, ಇವಾಗ ಆಹಾರ ಧಾನ್ಯಗಳನ್ನು ಶೇಖರಣೆ ಮಾಡ್ಕೊಳ್ಳೋದು ವರ್ಷ ಪೂರ್ತಿ, ಎಷ್ಟು ಬೇಕೋ ಅಷ್ಟು ಬೆಳೆಯನ್ನು ಇಟ್ಕೊಂಡು ಮಿಕ್ಕಿದ್ದನ್ನು ಮಾರ್ತಕ್ಕಂಥದ್ದು ಸ್ವಲ್ಪ ಹಂಚ್ತಕ್ಕಂಥದ್ದು ಮಾಡ್ತಿದ್ರು. ಆ ಇಟ್ಕೋಬೇಕಾದ್ರೆ ಏನಾದರೂ ಮಳೆಗಿಳೆ ಮಳೆಗಾಲ ಮುಂದಿನ 6 ತಿಂಗಳ ನಂತರ ಮಳೆ ಬಂದಾಗ ಅದೆಲ್ಲ ಹಾಳಾಗ್ಬಿಟ್ರೆ, ಸೊ ಅದಕ್ಕೊಂದು ರೀತಿ ಒಂದು ರೌಂಡ್ ಬಂದ ಹಾಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಚೆಕ್ ಮಾಡಿದಾಗ ಎಲ್ಲಾದರೂ ತೂತಿದಾವ, ಈ ಥಂಡಿಗೆ ಬಂದು ಹಾವುಗಳೆಲ್ಲ ಎಲ್ಲ ನೀಟಾಗಿ ಬೆಚ್ಚಗೆ ಮಲ್ಕೊಂಡಿರ್ತವೆ ಹೊರಗಡೆನೇ ಬರೋದಿಲ್ಲ, ಬೇಸಿಗೆಗಾಲ ಶುರು, ಎಲ್ಲಾದರೂ ಬುಸ್ ಅಂತ ಎದ್ದು ಬಂದುಬಿಟ್ರೆ ಹೊರಗಡೆ
ಇದನ್ನೆಲ್ಲ ಆಲೋಚನೆ ಮಾಡಿದಂಥ ಆ ಹಿರಿಯರುಗಳು ಇಂಥ ಒಂದು ಪಂಕ್ತಿ ಹಾಕ್ಸಿದ್ರು, ಏ ಅವತ್ತು ಶುದ್ಧಿ ಮಾಡಬೇಕು, ಭೋಗಿ ಹಬ್ಬ ಅಂದರೆ ಹಳೇದು ಪಳೇದು ಎಲ್ಲೆಲ್ಲಿ ಏನೇನು ಇದೆಯೋ ಎಲ್ಲ ತೊಗೊಬಂದು ಹಾಕಿ, ಎಲ್ಲ ಹೊರಗಡೆ ಹಾಕಿ, ಆ ಮನೆಗೆ ಸುಣ್ಣ ಬಣ್ಣ ಬಳಿರಿ, ಆ ಮನೆ ಮುಂದ್ಗಡೆ ಆ ಒಂದು ಸಗಣಿ ರಂಗೋಲಿ ಎಲ್ಲ ಹಾಕಿತಕ್ಕಂಥದ್ದು ಮಾಡಿ ಅನ್ನುವಂಥ ಒಂದು ನಿಯಮ ತಂದಿಟ್ರು. ಇಲ್ಲ ಅಂದರೆ ಕೇಳೋದಿಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಕೆಲವು ಪ್ರಶ್ನೆಗಳು ಅಸಂಬದ್ಧ ಪ್ರಶ್ನೆಗಳು ಜಾಸ್ತಿ. ಸೊ ಎಲ್ಲವನ್ನ ಎಲ್ಲರಿಗೂ ಒಂದೇ ಬಾರಿ ಹೇಳ್ತಾ ಕೂತ್ಕೊಳ್ಳೋಕೆ ಪದೇ ಪದೇ ಹೇಳಲಿಕ್ಕಾಗೋದಿಲ್ಲ ಅಂತ ಇಂಥ ಒಂದು ಸಿಸ್ಟಮನ್ನು ನಮ್ಮ ಮಹರ್ಷಿಗಳು, ತಪಸ್ವಿಗಳು, ಗುರುಗಳು ತಂದಂಥ ಒಂದು ಪದ್ಧತಿ, ಅದು ಭೋಗಿ ಹಬ್ಬ. ನಂತರ ಸಂಕ್ರಾಂತಿ, ಅತಿಮುಖ್ಯವಾಗಿ ಸಂಕ್ರಾಂತಿ ಹಬ್ಬದ ದಿನ ಪಂಚಾಂಗ ನೋಡ್ತೇವೆ. ಈ ವರ್ಷದ ಬೆಳೆ ಎಚ್ಚರಿಕೆಗಳು ತಗೊಳ್ಳೋದು, ನೀರು ಜೋರಾಗಿ ಬರುತ್ತಾ, ನೀರು ಬರಲಿಲ್ಲ ಅಂದರೆ ನಾವು ಸ್ಟೋರೇಜ್ ಎಷ್ಟು ಇಟ್ಕೋಬೇಕು ಬೆಳೆ ಅನ್ನೋದು ನೋಡಿ, ಸುಮ್ಮನೆ ಅಲ್ಲ. ಅದರಲ್ಲೂ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಮಹತ್ತರ ಇದೆ, ಜ್ಯೋತಿಷ ಕೊಟ್ಟಿರ್ತಕ್ಕಂಥ ಒಂದು ಮಹತ್ತರವಾದಂಥ ಒಂದು ಸಹಾಯ ಅಂತ ಕೂಡ ಹೇಳ್ಬೋದು ಪಂಚಾಂಗದ ಮುಖಾನ ಮಕ್ಕಳಿಗೆ. ಯಾಕೆಂದರೆ ಬೆಳೆ ಉಳ್ಕೊಂಡಿದ್ರೆ ಆಗಿನ ಕಾಲದಲ್ಲಿ ದುಡ್ಡು ಇಟ್ಕೋತಿರ್ಲಿಲ್ಲ, ಬೆಳೆ ಅನ್ನೋದೇ ದುಡ್ಡು, ತೋಟ ಅನ್ನೋದೇ ದುಡ್ಡು, ಮಕ್ಕಳು ಅನ್ನೋದು ಅಂತಸ್ತು. ಸೊ ಈ ಒಂದು ಬೆಳೆನ ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಹಂಚಿಬಿಡ್ತಿದ್ರು, ಇಲ್ಲ ಮಾರುಬಿಡ್ತಿದ್ರು, ತಮಗೆ ಬೇಕಾದನ್ನು ಕೊಂಡ್ಕೋತಿದ್ರು. ಈಗ ಮಳೆ ಬೆಳೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಜಾಸ್ತಿ ಕೊಟ್ಬಿಟ್ಟಿದ್ರೆ, ಕಡಿಮೆ ಎತ್ತಿಟ್ಕೊಂಡಿದ್ರೆ, ಸೊ ಅದಕ್ಕಂತ ಹೇಳಿಬಿಟ್ಟು ಒಂದು ಕ್ಯಾಲ್ಕುಲೇಷನ್ ತೊಗೊಬಂದರು. ಸೊ ಈ ವರ್ಷ ಮಳೆ ಜಾಸ್ತಿ ಆಗುತ್ತಾ, ರೋಗಗಳು ಬಂದುಬಿಟ್ರೆ, ರಾಜನಿಂದ ತೊಂದರೆ ಬಂದುಬಿಟ್ರೆ, ಜಾಸ್ತಿ ಗಾಳಿ ಬಂದುಬಿಟ್ರೆ, ಬೆಂಕಿ ಬಿದ್ದುಬಿಟ್ರೆ, ಅತಿವೃಷ್ಟಿ ಆಗಿಬಿಟ್ರೆ, ಅನಾವೃಷ್ಟಿ ಆಗಿಬಿಟ್ರೆ, ಒಂದು ಎಚ್ಚರಿಕೆ, ಪ್ರಿಕಾಷನ್. ಸೊ ಅದಕ್ಕೊಂದು ಪಂಚಾಂಗ ಸಿಸ್ಟಮ್ನ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರು. 99% ಸಂಕ್ರಾಂತಿ ಫಲ ಕರೆಕ್ಟಾಗಿರುತ್ತೆ. ಯೋಜನಾಬದ್ಧವಾಗಿ ಆಗಲಿಂದಲೇ ಶತ ಶತಮಾನಗಳ ಹಿಂದುಗಡೆಯೇ, ಯುಗಾಂತರಗಳ ಹಿಂದೆಯೇ, ಯುಗ ಯುಗಗಳ ಹಿಂದೆಯೇ ಪ್ಲ್ಯಾನ್ ಮಾಡಿದ್ರು. ಅಂಥ ಒಂದು ಹಿನ್ನೆಲೆ ಇರತಕ್ಕಂಥ ಒಂದು ಅದ್ಭುತವಾದ ಹಬ್ಬ ಸಂಕ್ರಾಂತಿ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಋಷಿ ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಭೋಗಿ ಹಬ್ಬವನ್ನ ಇಂದ್ರನ ಹಬ್ಬ ಅಂತ ಕೂಡ ಯಾಕೆ ಕರೆಯಲ್ಪಡತ್ತೆ ಅಂತ ಈಗೇನು ತಿಳಿಸ್ತಾ ಇದ್ದೀರಾ? ಸಂಕ್ರಾಂತಿ ಫಲ ಅತಿ ಮುಖ್ಯವಾಗಿ ಈ ವರ್ಷದ್ದು ಹೇಗಿದೆ ಅಂತಕ್ಕಂಥ ತಿಳ್ಕೊಳ್ಳೋಣ. ಅತಿ ಮುಖ್ಯವಾಗಿ ಸಂಕ್ರಾಂತಿ ಮೂರ್ತಿ ಬಂದು ಈ ಬಾರಿ 14/1/2013 ಹಗಲು ಗಟಿ 13-16 ಸಮಯದಲ್ಲಿ ಧನಿಷ್ಠಾ ನಕ್ಷತ್ರ, ಸಿದ್ಧಿಯೋಗದಲ್ಲಿ ಮೀನ ಲಗ್ನದಲ್ಲಿ ಆ ರವಿಯು ನಿರಯಣ ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ. ಮೀನ ಲಗ್ನವಾಗಿದ್ದಂಥ ಸಂದರ್ಭದಲ್ಲಿ ಆ ಒಂದು ಮಕರ ರಾಶಿಗೆ ಸೂರ್ಯ ಪ್ರವೇಶ ಅನ್ನತಕ್ಕಂಥ ಮಾತು ಲೆಕ್ಕಾಚಾರದ ಪ್ರಕಾರ ಇಟ್ಸ್ ಆಲ್ರೆಡಿ ಸ್ಟಾರ್ಟೆಡ್. ಸೂರ್ಯ ಬಂದು ಮಕರ ರಾಶಿ ಪ್ರವೇಶ ಆಗಿದ್ದಾನೆ. ಈ ಒಂದು ಸಂಕ್ರಾಂತಿ ಆ ಒಂದು ಸೇರಬೇಕಾದ್ರೆ ಒಂದು ಅದ್ಭುತವಾದಂಥ ಸಂಕ್ರಾಂತಿ ಮೂರ್ತಿ ಒಬ್ಬ ದೇವರು ಸೃಷ್ಟಿಯಾಗ್ತಾನೆ. ಆ ವರ್ಷವನ್ನು ನಿಭಾಯಿಸಲಿಕ್ಕೆ ಆ ವರ್ಷದ ದೇವತೆಯಾಗಿ ನಿಂತ್ಕೋತಾನೆ. ಆತನ ಒಂದು ಹೆಸರು ಬಂದು ವಿಶೇಷವಾಗಿ ಈ ಬಾರಿ ಬಂದಿರತಕ್ಕಂಥ ಸಂಕ್ರಾಂತಿ ಪುರುಷನ ಹೆಸರು ದ್ವಾಂಕ್ಷಿ ಅನ್ನತಕ್ಕಂಥ ಹೆಸರು. ಆತ ಬಂದು ಶೂರರಿಗೆ ಪೀಡೆಯಾಗಿರ್ತಾನೆ, ಸುಭೀಕ್ಷವನ್ನು ತಂದುಕೊಡ್ತಕ್ಕಂಥದ್ದು. ಈ ವರ್ಷದ ಧಾನ್ಯ ಬಂದು ಉದ್ದಾಗಿರುತ್ತೆ, ಪಕ್ಷಫಲ ಬಂದು ಸುಭೀಕ್ಷವಾಗಿರ್ತಕ್ಕಂಥ ಫಲವಾಗಿರುತ್ತೆ. ವೈಶ್ಯರಿಗೆ ಸುಖ ಅಂದರೆ ವ್ಯಾಪಾರಸ್ಥರಿಗೆ, ಆ ಕಾಲದಲ್ಲಿ ರಾಜ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನತಕ್ಕಂಥ ಒಂದು ಪಂಚವರ್ಣಗಳನ್ನು ಇದ್ದಂಥದ್ದು, 4 ವರ್ಣ ಅಂತಾರೆ. ದೆನ್ ಇಟ್ ಡಿವೈಡೆಡ್ ಟು 5 ವರ್ಗಾಸ್. ಆ ವೈಶ್ಯರ ಕೆಲಸ ಬಂದು ವ್ಯಾಪಾರಸ್ಥರು, ಅವರಿಂದಲೇ ಈ ಬೇಳೆಕಾಳುಗಳ ಒಂದು ಬ್ಯಾಲೆನ್ಸ್, ಅದು ಒಂದು ಬಟ್ಟೆ ಇರ್ಬೋದು, ವಸ್ತ್ರ ಇರ್ಬೋದು, ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಪ್ರತಿಯೊಂದು ಆದಾಯ ಅನ್ನೋದು ತಿಳ್ಕೋಬೇಕು ಅಂದರೆ ಏನಪ್ಪ ಮಾರ್ಕೆಟಲ್ಲಿ ಎಷ್ಟು ರೇಟ್ ಇದೆ ಅಂತಲೇ ಅವ್ರಿಗೆ ಕೇಳ್ತವೆ. ಏನು ಲೋಡ್ ಇವತ್ತು, ಎಷ್ಟು ಲೋಡ್ ಇಳೀತು ಅಂತ ಕೇಳ್ತಿರ್ತಾರೆ. ಹೂವಿನವ್ರನ್ನ, ಮಂಡಿಯವ್ರನ್ನ, ದಲ್ಲಾಳಿಗಳನ್ನ ವರ್ತಕರು ಅಂತ ಹೇಳ್ತವೆ, ವ್ಯಾಪಾರಿಗಳು ಅಂತ. ವೈಶ್ಯಾಸ್ ಇಸ್ ನಥಿಂಗ್ ಬಟ್ ವ್ಯಾಪಾರಿಗಳು. ವ್ಯಾಪಾರಿಗಳಿಗೆ ವಿಶೇಷವಾದಂಥ ಲಾಭದ ಒಂದು ವರ್ಷವಾಗಿರುತ್ತೆ. ಕ್ಷತ್ರಿಯರಿಗೆ ಪೀಡವಾಗಿ ಆಗಿರುತ್ತೆ ಅಂದರೆ ಈ ಒಂದು ರಕ್ಷಣಾ ಇಲಾಖೆಯಲ್ಲಿರ್ತಕ್ಕಂಥವರಿಗೆ, ಈ ಒಂದು ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಪೊಲೀಸ್, ಈ ಒಂದು ಗೃಹ ಇಲಾಖೆ, ಮಿಲಿಟ್ರಿ ಇಲಾಖೆಯವರಿಗೆ ಹೊರೆಯಾಗಿರುತ್ತೆ. ಒಂದು ರೀತಿ ಪೀಡೆ, ನೋವು ನೋಡ್ತಿದ್ದೇವೆ ಆಲ್ರೆಡಿ, ಅಲ್ಲ ಇದಾಯಿತು, ಇಲ್ಲಿ ಇದಾಯಿತು ಅಂತಕ್ಕಂಥದ್ದು. ಅತಿ ಮುಖ್ಯವಾಗಿ ಈಗಿರ್ತಕ್ಕಂಥ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಮುಂದ್ಗಡೆ 2 ವ್ಯಾನಲ್ ಗನ್ಮ್ಯಾನ್ಗಳು ಬೇಕು, ಹಿಂದ್ಗಡೆ 2 ವ್ಯಾನಲ್ ಗನ್ಮ್ಯಾನ್ಗಳು ಬೇಕು. ಅದಕ್ಕೋಸ್ಕರ ಅವರೊಂದು MLA MLC ಸೀಟ್ ಆದರೂ ದುಡ್ಡು ಕೊಟ್ಟು, ಇಲ್ಲ ದುಡ್ಡು ಖರ್ಚು ಮಾಡಾದರೂ ಹೇಗಾದರೂ ಒಂದು ಮಾಡಿಸ್ಕೊಂಡು ಬಂದು ಬರ್ತಾರೆ. ಆ ಒಂದು ಕಾರಲ್ಲಿ ಕುಳಿತ್ಕೋಬೇಕು,
ಆ ಪದವಿನಲ್ಲಿ ಇರಬೇಕು ಅನ್ನೋ ಒಂದು ಹುಚ್ಚು ಭ್ರಮ, ಯಾವ ಪದವಿನೂ ಉಳಿಯೋದಿಲ್ಲ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ಯಮಧರ್ಮರಾಯ ಬಂದಾಗ ಎಲ್ಲ ಬಿಟ್ಟು ಹೋಗಬೇಕು, ಹೆಂಡತಿ ಮಕ್ಕಳು ಪ್ರೀತಿ ಪ್ರೇಮ ಅಧಿಕಾರ ಅಂತಸ್ತು ಎಲ್ಲ. ಯಮಧರ್ಮರಾಯ ಖಂಡಿತ ಬರ್ತಾನೆ, ಎಲ್ರಿಗೂ ಯಾವ್ದು ಬರುತ್ತೋ ಇಲ್ವೋ ಅವನು ಬರೋದಂತೂ ಪಕ್ಕ. ಅದನ್ನೊಂದು ಬಿಟ್ಟು ಇನ್ನೆಲ್ಲ ಮಾಡ್ತಿರ್ತೀವಿ ನಾವು ಯೋಚನೆ, ನಾಳೆ ಬರುತ್ತೆ ನಾವು ಇವತ್ತೇನೇನು ಮಾಡಬೇಕು ಒಳ್ಳೆಯದು ಅನ್ನೋದು ಯೋಚನೆ ಇರೋದಿಲ್ಲ. ಇರಲಿ, ಇನ್ನು ನೈಋತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಫಲ, ಆ ದಿಕ್ಕಿನಲ್ಲಿರುವವರಿಗೆ ಏನಾದರೂ ಒಂದು ತೊಂದರೆಗಳಾಗುತ್ತೆ ಅನ್ನತಕ್ಕಂಥದ್ದು ಕನ್ಫರ್ಮ್. ಕೋಲೇಷನ್ ಗೌರ್ಮೆಂಟ್ಸ್ ವಿಲ್ ಫಾಲ್ ಆ್ಯಂಡ್ ಕೋಲೇಷನ್ ಗೌರ್ಮೆಂಟ್ಸ್ ವಿಲ್ ಅರೈಸ್ ಅನ್ನತಕ್ಕಂಥದ್ದು ಈ ವರ್ಷದ ಫಲ. ಅಂದರೆ ಕೋಲೇಷನ್ ಗೌರ್ಮೆಂಟ್ಸ್ ಆಗಿ ಆಲ್ರೆಡಿ ರೂಲ್ ಮಾಡ್ತಿರ್ತಕ್ಕಂಥವರಿಗೆ ಸಮಸ್ಯೆಗಳಾಗುತ್ತೆ. ಕುಜನ್ ಭಾವದ ಲಗ್ನವಾಗಿದೆ, ಧನಿಷ್ಠ ನಕ್ಷತ್ರದಲ್ಲಿ ಮಕರ ಲಗ್ನ ಉದಯವಾಗಿರತಕ್ಕಂಥದ್ದು, ಧನಿಷ್ಠ ನಕ್ಷತ್ರವೇ ಇದೆ ಅದು ಬೇರೆ. ಸೊ ಸರ್ಕಾರಕ್ಕೇನಾದರೂ ಒಂದು ಕಂಟಕ ಬರಲೇಬೇಕು. ಆ್ಯಂಡ್ ಅರ್ಲಿ ಎಲೆಕ್ಷನ್ ವಿಲ್ ಬಿ ಅನೌನ್ಸ್ಡ್ ಆಗ್ತಕ್ಕಂಥದ್ದಾಗಬೇಕು. ಜೊತೆಯಲ್ಲಿರೋರಿಂದಲೇ ತಲೆನೋವುಗಳಾಗಬೇಕು, ಪಕ್ಷಗಳು ಇಬ್ಬಾಗಗಳಾಗತಕ್ಕಂಥದ್ದು ಆಗಬೇಕು. ಪ್ರಮುಖ ಪಕ್ಷದ ಒಂದು ಸ್ಥಾನಮಾನಗಳಿಗೆ ವೈಪರೀತ್ಯಗಳು ಆಗ್ತಕ್ಕಂಥದ್ದಾಗುತ್ತೆ. ತುಂಬ ಹೆಸರು ಪಡೆದಿರತಕ್ಕಂಥ ವ್ಯಕ್ತಿಗಳ ಆ ಒಂದು ಜೈಲ್ ಬರೋ ಕಾರ್ಯಕ್ರಮ ಆಗುತ್ತೆ. ಗುರು ಬೇರೆ ವಕ್ರ, ಹೆಸರು ಕೆಡಿಸ್ಕೋತಾರೆ. ಇನ್ನು ದುಡ್ಡು ಭ್ರಷ್ಟಾಚಾರ, ಕುಜ ಸೂರ್ಯ ಸರ್ಕಾರ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಗಳ ಹಗರಣಗಳು ಒಂದಾದ ಮೇಲೊಂದಿರುತ್ತೆ, ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಕುಜ ಭೂ ಹಗರಣಗಳು ಒಂದಾದ ಮೇಲೊಂದರಂತೆ ಹೊರಗಡೆ ಬರ್ತಕ್ಕಂಥದ್ದು. ನೀನಿಷ್ಟು ಕದ್ದೆ, ನಾನಿಷ್ಟು ಕದ್ದೆ, ಇಲ್ಲಣ ನಾನು ಅಡಿಕೆನೇ ಕದ್ದಿದ್ದು, ಇಲ್ಲಣ ನಾನೇ ಮಾತ್ರ ಕದ್ದಿದ್ದು, ನಾನು ಬಲವಾಗಿದ್ದೀನಿ ನೀನೇನಾದರೂ ಮಾಡ್ಕೊಂಡಿರ್ತಕ್ಕಂಥ ಒಂದು ಕಚ್ಚಾಟಗಳು ಆಗ್ತಕ್ಕಂಥದ್ದಾಗುತ್ತೆ. ಸ್ತ್ರೀಯರ ಮಾನಾಪಮಾನಗಳಿಗೆ ಇನ್ನಷ್ಟು ದೋಷಾರೋಪಣೆಗಳು ಆಗ್ತಕ್ಕಂಥದ್ದಾಗುವುದು. ಶನಿ ರಾಹುವಿನ ಮುಂದುಗಡೆ ಶುಕ್ರನಿದ್ದಾನೆ, ಕುಜನ ಹಿಂದುಗಡೆ ಶುಕ್ರ. ಗಂಡಿಗೆ ಅಹಂಕಾರ ಬರುವುದು, ಸ್ತ್ರೀಯರಿಗೆ ಇನ್ನಷ್ಟು ಅಪಮಾನ ಅತ್ಯಾಚಾರ ಪ್ರಕರಣಗಳು ಈ ವರ್ಷ ಜಾಸ್ತಿಯಾಗುವುದು. ರಾಜನು ಗಟ್ಟಿಯಾಗಿದ್ದರೂ ಕೂಡ ದಂಡ ವಿಧಿಸುವಷ್ಟು ಶಕ್ತಿ ಬರತಕ್ಕಂಥದ್ದಾದರೂ ಕೂಡ ನ್ಯಾಯಾಂಗಗಳಲ್ಲಿ ಕೆಲವೊಂದು ಕಾನೂನುಗಳ ಬದಲಾವಣೆಗೆ ರಾಜ್ಯಾಂಗ ಒಪ್ಪಲ್ಲ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಿಸ್ಟಮ್ ಸಂವಿಧಾನದಲ್ಲೇ ಕಂಟಕರಾಗಿ ಕೆಲವೊಂದು ರಾಜಕಾರಣಿಗಳ ಒತ್ತಡದಿಂದ ಕೆಲವೊಂದು ನಿಯಮಗಳು ಬರಲಾರದೆ ಸರ್ವಸಾಧಾರಣನಾದಂಥ ಮನುಷ್ಯನಿಗೆ ಇನ್ನಷ್ಟು ತೆರಿಗೆಗಳ ಭೀತಿ ಬರತಕ್ಕಂಥದ್ದಾಗುತ್ತೆ. ಮಳೆ ಚೆನ್ನಾಗಿ ಬೀಸತಕ್ಕಂಥದ್ದು, ಬೆಳೆ ಚೆನ್ನಾಗಿ ಬರತಕ್ಕಂಥದ್ದು, ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಬೆಳ್ಳಿ ಬಂಗಾರದ ಬೆಲೆ ಜಾಸ್ತಿ, ಅತಿ ಮುಖ್ಯವಾಗಿ ರಿಯಲ್ ಎಸ್ಟೇಟ್ನಲ್ಲಿ ಬಹುದೊಡ್ಡ ಒಂದು ಬೆಲೆ ಗಗನಕ್ಕೆ ಇರತಕ್ಕಂಥದ್ದಾಗುತ್ತೆ. ಇರುವ ಕೃಷಿಕನ ಜಮೀನನ್ನು ರಾಜನೇ ಆ ಒಂದು ದಂಡವನ್ನು ಉಪಯೋಗಿಸಿ ಕಿತ್ತುಕೊಳ್ಳುತ್ತಾನೆ. ಶನಿ ರಾಹು ನೇರವಾಗಿ ಸೂರ್ಯಕುಜನಿಗೆ ಕೇಂದ್ರ ಭಾವದಲ್ಲಿರುವುದರಿಂದಲೂ, ಶುಕ್ರ ಗುರು ಪರಿವರ್ತನಾ ಯೋಗದಲ್ಲಿರುವುದರಿಂದಲೂ ವಿಪರೀತ ವೈಭೋಗಕ್ಕಾಗಿ ಬಂದಂಥ ದುಡ್ಡನ್ನು ಆ ಇರತಕ್ಕಂಥ ಭೂಮಿಯನ್ನು ಮಾರಿ ಅದರಲ್ಲಿ ಶೋಕಿ ದುಡ್ಡು ಅನ್ನತಕ್ಕಂಥದ್ದಕ್ಕೆ ಮನುಷ್ಯ ಈಡಾಗಿ ಕಳೆದುಕೊಳ್ಳುತ್ತಾನೆ. ಜೂಜಾಟಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ, ಲೋಭಿಗಳು ಹೆಚ್ಚಾಗುತ್ತಾರೆ, ಮೋಸಗಾರರು ಹೆಚ್ಚಾಗುತ್ತಾರೆ. ಸಾಮಾನ್ಯ ಒಳ್ಳೆ ಮನುಷ್ಯ ಪದೇ ಪದೇ ಮೋಸ ಹೋಗ್ತಾನೆ. ಗುರುವಕ್ರ, ಮಕ್ಕಳ ಮೇಲೆ ಅತ್ಯಾಚಾರಗಳು, ಬಾಲಾಪರಾಧಿಗಳು ಹೆಚ್ಚಾಗುತ್ತಾರೆ. ಕೂಲಿ ಕಾರ್ಮಿಕರಿಗೆ, ಸಾಮಾನ್ಯ ಕೂಲಿಯವನು ಯಜಮಾನನಂತೆ ಮಾತಾಡುತ್ತಾನೆ, ಅವನ ವರಮಾನ ಹೆಚ್ಚುವಂಥ ವರ್ಷವಾಗಿರುತ್ತದೆ. ಇನ್ನಷ್ಟು ಫಲಾಫಲಗಳು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ನೀವು ಹೇಳ್ತಿದ್ರಿ ಈ ವರ್ಷ ಸ್ವಲ್ಪ ಎಲ್ಲರಿಗೂ ಎಡರು ತೊಡರುಗಳನ್ನ ನಾವು ನೋಡ್ಲೇಬೇಕಾಗತ್ತೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಸಾಕಷ್ಟು ಹೆಚ್ಚಲಿದೆ ಅಂತ ಬೇರೆ ಹೇಳಿದ್ರಿ, ಮುಂದೆ ಗುರುಜಿ? ಅದರಲ್ಲೂ ಆಸ್ತಿ ಕೇಸುಗಳು ಸಿಕ್ಕಾಬಟ್ಟೆ ಕೋರ್ಟ್ಗೆ ಹೋಗಿ ಸೇರ್ತವೆ ನೋಡಿ. ಅದರಲ್ಲೂ ಈಗ ನೋಡಿ, ಗುರು ಶುಕ್ರ ಪರಿವರ್ತನಾ ಯೋಗ, ಎಸ್ಪೆಷಲಿ IVF ಮಕ್ಕಳು ಈ ವರ್ಷ ಜಾಸ್ತಿ ಆಗುತ್ತೆ. IVF, IVU, ಯಾಕೆಂದರೆ ಶುಕ್ರನ ಮನೆಯಲ್ಲಿ ಗುರು ಇದ್ದಾನೆ, ಗುರು ಮನೆಯಲ್ಲಿ ಶುಕ್ರ ಇದ್ದಾನೆ. ಗುರುವಿನಿಂದ ಶುಕ್ರ ಅಷ್ಟಮ, ಆ ಶುಕ್ರನಿಂದ ಗುರು ಆರನೇ ಮನೆ. ಗುರು ಬಂದು ಪುತ್ರಕಾರಕ, ಶುಕ್ರ ಬಂದು ಆ ಒಂದು ವೀರ್ಯಾಣುಕಾರಕ, ಆ ಒಂಥರ ಅಲಂಕಾರಕಾರಕ, ದೇಹ ಪುಷ್ಟಿ ಅಂತ ಹೇಳ್ತೇವೆ. ಗುರು ಬಂದು ಜ್ಞಾನ ಪುಷ್ಟಿ.
ಅವರಿಬ್ಬರು ಬದಲಾಗಿದ್ದಾರೆ. ಅವನ ಮನೆಗೆ ಇವನು ಬಂದು ಕೂತ್ಕೊಂಡಿದ್ದಾನೆ, ಇವನ ಮನೆಗೆ ಬಂದು ಅವನು ಕೂತ್ಕೊಂಡಿದ್ದಾನೆ. ಸೊ ಗುರು ಮನೆಗೆ ಶುಕ್ರ ಬಂದು ಕುಳಿತಾಗ ಅಲ್ಲಿ ನಿಯಮಗಳು ಯೋಚನೆ ಮಾಡಬೇಕಾಗುತ್ತೆ, ಏನು ಫಲ ಅದು ಅಂತಕ್ಕಂಥದ್ದು. ಗುರು ಬಂದು ಒಂಥರ ಜ್ಞಾನ ಸಿದ್ಧಿ ಅದು ಇದು ಸಾಕಪ್ಪ ಅಂತ, ಶುಕ್ರ ಏನು ಮಾಡಿಸ್ತಾನೆ, ಅವನ ತಲೆ ಕೆಡಿಸ್ತಾನೆ. ಬಾರು ಆಡೋಣ, ವೀಣೆ ಆಟ ಆಡೋಣ, ಪ್ರೀತಿ ಪ್ರೇಮ ಅನ್ನೋಣ, ಸ್ತ್ರೀ ಸುಖ ಅನ್ನೋಣ. ಸೊ ಗುರು ವಕ್ರ ಒಬ್ಬ ಗುರು, ಗುರುಗಳು ಪ್ರೀತಿ ಪ್ರೇಮ ಪ್ರಣಯ ಗುಪ್ತ ಪ್ರೀತಿ ಗುಪ್ತ ಎಡವಟ್ಟುಗಳು ಏನಾದರೂ ಒಂದು ಮಾಡ್ಕೊಂಡಿದ್ದು ಹೊರಗಡೆ ಬರುತ್ತೆ, ಅವ್ರಿಗೆ ಅಪಮಾನಗಳಾಗ್ತಕ್ಕಂಥದ್ದಾಗುತ್ತೆ ಅಂತ ಒಂದು ಭಾವ ನೋಡ್ತೇವೆ. ಹಾಗೆ ಗುರು ಅಂದರೆ ಪುತ್ರಕಾರಕ, ಶುಕ್ರ ಬಂದು ಸೇರ್ಕೊಂಡಿದ್ದಾನೆ ವಕ್ರ. ಸೊ ವಕ್ರವಾಗಿ ಆದರೂ ಮಗು ಆಗಬೇಕು ಅನ್ಕೊಂಡಿರ್ತಕ್ಕಂಥವ್ರಿಗೆ ತುಂಬ ವರ್ಷಗಳು, ಕಡಿಮೆ ಅಂದರೆ 12 ವರ್ಷ ಮಕ್ಕಳಾಗಿಲ್ಲ, 14 ವರ್ಷ ಮಕ್ಕಳಾಗಿಲ್ಲ, 40 ದಾಟಿಬಿಟ್ಟಿದೆ ನನಗೆ, 50 ದಾಟಿಬಿಟ್ಟಿದೆ ಗಂಡಸಾಗಿ ನನಗೆ, 60 ಬಂದುಬಿಟ್ಟಿದೆ, ನನಗೊಂದು ಮಗು ಇದ್ದಿದ್ರೆ ಚೆನ್ನಾಗಿತ್ತು, ಈ ಥರ ಅಂದುಕೊಂಡಿರ್ತಕ್ಕಂಥವರಿಗೆ ಈ ವರ್ಷ ಬಹುದೊಡ್ಡ ಆವಿಷ್ಕಾರಗಳು, ಈ ಗರ್ಭಧಾರಣೆಗೆ ಸಂಬಂಧಪಟ್ಟಂಥದ್ದು ವೈದ್ಯಕೀಯ ರಂಗದಲ್ಲಿ ವಿಸ್ಮಯಗಳ ಒಂದು ಪರಂಪರೆ ಆಗಿರುತ್ತೆ. ಏನೋ ಕಂಡುಹಿಡಲಿಕ್ಕೆ ಹೋಗಿ ಏನೋ ಒಂದು ಬರ್ತಕ್ಕಂಥದ್ದು ನಡೆಯುತ್ತೆ, ಅಂಥದ್ದೊಂದು ವಿಸ್ಮಯ ನಡೆದು ಗರ್ಭಧಾರಣೆಯಲ್ಲಿ ಅತಿ ಮುಖ್ಯವಾಗಿ ಆ್ಯಂಡ್ ಶುಗರ್ ಪೇಷಂಟ್ಸ್ ಒಂದು ಅದ್ಭುತ ನಡೀತಕ್ಕಂಥದ್ದಾಗುತ್ತೆ. ಸೊ ದೋಸ್ ಪೀಪಲ್ ಶುಡ್ ಬಿ ಹ್ಯಾಪಿ, ಮಕ್ಕಳಿಲ್ಲ ಅಂದ್ಕೊಂಡಿರೋರಿಗೆ ಒಂದು ಸೌಭಾಗ್ಯ. ದ ಕಾಸ್ಟಸ್ ವಿಲ್ ಕಮ್ಸ್ ಡೌನ್. ಆ ಮೆಡಿಕಲ್ ಕಾರಕನ ಮನೆಯಲ್ಲಿ ಶುಕ್ರ ಬಂದಿರೋದ್ರಿಂದ ಅಫೋರ್ಡಬಿಲಿಟಿ ಅಂತ ಹೇಳ್ತೇವೆ, ನಿಮ್ಮ ಕೈಯಲ್ಲಿ ಆ ದುಡ್ಡು ಖರ್ಚು ನಿಭಾಯಿಸ್ಲಿಕ್ಕಾಗುತ್ತಾ, ಸಾಲ ಮಾಡಿಯಾದರೂ ಪುತ್ರನನ್ನು ಪಡೆಯುತ್ತಾರೆ ಡಾಕ್ಟರ್ ಹತ್ರ ಹೋಗಿ ಅದಕ್ಕೊಂದು ಸಾಲ ಕೊಡಲಿಕ್ಕೆ ಬ್ಯಾಂಕ್ಗಳು ಬರ್ತವೆ ಅಂತಕ್ಕಂಥದ್ದು ಈ ವರ್ಷದ ಒಂದು ವಿಶೇಷ ಫಲ. ಅದರಲ್ಲೂ ಮೇಷರಾಶಿಯವರಿಗಂತೂ ಅದ್ಭುತ, ಅಂದರೆ ಮುಖ್ಯವಾಗಿ ಸರ್ಕಾರಿ ಕೆಲಸ ಕಾರ್ಯ ವ್ಯವಹಾರ ಅಂತ ಏನಾದರೂ ಮಾಡ್ತಿದ್ರೆ ವಿಶೇಷ ಫಲಗಳನ್ನು ನೋಡ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಗಂಡಾಂತರ ಅನ್ನಿಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರಷ್ಟೇ, ಬಿಟ್ಟರೆ ಕುಂಭರಾಶಿಯವರಿಗೆ ಆಸ್ತಿ ವಿವಾದ ಇಲ್ಲ ಒಡ ಹುಟ್ಟಿದವರ ಒಂದು ಕಿರಿಕಿರಿ ಟೆನ್ಷನ್ಸ್ ಬಿಟ್ಟರೆ ಇನ್ನೆಲ್ಲ ಮಿಕ್ಕ ರಾಶಿಗಳಿಗೂ ಪೂರ್ಣವಾದಂಥ ತುಂಬ ಒಳ್ಳೆ ಸುಭೀಕ್ಷ ಫಲ. ಅದರಲ್ಲೂ ಕೃಷಿಕರಿಗೆ ಒಳ್ಳೆ ಮಳೆ, ಒಳ್ಳೆ ಬೆಳೆ, ನಿಮ್ಮ ಬೆಳೆಗೆ ತಕ್ಕಂಥ ಬೆಲೆ, ಯೋಜನಾಬದ್ಧವಾದಂಥ ಒಂದು ಕೃಷಿಗಾರಿಕೆ ಗೈಡೆನ್ಸ್ ನಡೀತಕ್ಕಂಥದ್ದಾಗುತ್ತೆ. ಆದರೆ ಬೆಳೆಗಳ ಬೆಲೆ ಹೆಚ್ಚಾಗ್ತಕ್ಕಂಥದ್ದಾಗಿ ಸಾಮಾನ್ಯ ಮನುಷ್ಯ, ಒಬ್ಬ ಕೂಲಿಕಾರ ಮನುಷ್ಯ, 100-200 ರೂಪಾಯಿ ರೊಕ್ಕದಲ್ಲಿ ಜೀವನ ಕಟ್ಟಿರ್ತಕ್ಕಂಥವನಿಗೆ ಖಂಡಿತ ಕಷ್ಟವಾಗುವುದು. ಭೂಮಿ ಬೆಲೆ ಬಂಗಾರಕ್ಕಿಂತಲೂ ಹೆಚ್ಚಾಗುವುದು, ಬಂಗಾರ ಸಾಮಾನ್ಯರು ಕೊಳ್ಳಲಾಗುವುದಿಲ್ಲ, ಬೆಳ್ಳಿಯ ಬೆಲೆ ಕೂಡ ಆ ಒಂದು ಉತ್ತರದ ಮುಖಕ್ಕೆ ಮಾಡತಕ್ಕಂಥದ್ದು, ಆಕಳಿನ ಹಾಲು ಕೂಡ ಬೆಲೆ ಏರತಕ್ಕಂಥದ್ದು, ಪೆಟ್ರೋಲ್ ಬೆಲೆ ಏರತಕ್ಕಂಥದ್ದು, ಕಬ್ಬಿಣದ ಬೆಲೆ ಏರತಕ್ಕಂಥದ್ದು, ಅಲ್ಯೂಮಿನಿಯಂ ಬೆಲೆ ಏರತಕ್ಕಂಥದ್ದು, ಎಲೆಕ್ಟ್ರಿಕಲ್ ವಸ್ತುಗಳ ಕಾಂಪೊನೆಂಟ್ಸ್ಗಳ ಬೆಲೆ ಏರತಕ್ಕಂಥದ್ದು, ವಾಹನಗಳ ಬಿಡಿಭಾಗಗಳ ಬೆಲೆ ಏರತಕ್ಕಂಥದ್ದು, ಕಾರುಗಳ ಬೆಲೆ ಏರತಕ್ಕಂಥದ್ದು, ಟೂ ವೀಲರ್ಸ್ಗಳ ಬೆಲೆ ಒಂಚೂರು ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಎಣ್ಣೆ ಬೆಲೆ ಏರತಕ್ಕಂಥದ್ದು, ಅಕ್ಕಿ ಬೆಳೆ ಮುಖ್ಯವಾಗಿ ಬೇಳೆಕಾಳುಗಳ ಬೆಲೆ ಏರುತ್ತವೆ, ಹಣ್ಣುಗಳ ಬೆಲೆ ಇಳಿಯುತ್ತವೆ, ಹಣ್ಣುಗಳು ಫ್ರೂಟ್ಸ್ ಸ್ವಲ್ಪ ಇಳಿತವೆ, ಅಲಂಕಾರಿಕ ವಸ್ತುಗಳ ಬೆಲೆ ಸ್ವಲ್ಪ ಇಳಿಯುತ್ತವೆ, ವಸ್ತ್ರಗಳ ಬೆಲೆ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದಾಗುತ್ತೆ. ಈ ಮಾಲ್ಸ್ಗಳು ತುಂಬ ದೊಡ್ಡ ದೊಡ್ಡ ಬಾಡಿಗೆಗೆ ಬಿಡಬೇಕು, ಅಂಗಡಿಗಳು ಮಾಡಬೇಕು ಅಂತೆಲ್ಲ ಮಾಡೋಕೆ ಹೋದವರಿಗೆ ಪಂಗ್ನಾಮ ಹಾಕೋತೀರಾ? ಗುರು ವಕ್ರ ಇನ್ನಷ್ಟು ಸಾಲದ ಸೂಲಕ್ಕೆ ಸಿಕ್ಕಾಕೋತೀರ? ತುಂಬ ಮಾಲ್ಸ್ಗಳು ಖಾಲಿ ಆಗ್ತವೆ, ಜನರಲ್ಲಿ ಕೊಳ್ಳು ಬಾಕುತನ ಹೆಚ್ಚಾಗುತ್ತದೆ, ಜೇಬಿನಲ್ಲಿ ದುಡ್ಡು ಸಿಕ್ಕಾಬಟ್ಟೆ ಹರಿದಾಡಲಿಕ್ಕೆ ಶುರುವಾಗುವಂತಹ ಇರುವಂತಹ ವರ್ಷವಾಗಿರುತ್ತೆ. ಯಾವಾಗ ಕೈ ತುಂಬ ಬೆಳೆ ಬರುತ್ತೋ ಯಥೇಚ್ಛವಾಗಿ ಮಾರ್ಕೋತೀವಿ, ಕೊಂಡು ಅದನ್ನು ಕೊಟ್ಟು ಬೇರೆ ನಮ್ಗೇನು ಬೇಕೋ ತೊಗೊಳಕ್ಕೆ ತುಂಬಿಸ್ಕೊಡ್ತೀವಿ. ಈ ವರ್ಷ ಅಂಥದ್ದೊಂದು, ಪ್ರತಿಯೊಬ್ಬನು ಕೂಡ ಬಂಗಾರ ಕೊಳ್ಳಲು ಆಸೆ ಪಡತಕ್ಕಂಥ ವರ್ಷವಾಗಿರುತ್ತೆ, ವಾಹನಗಳ ವರ್ಷವಾಗಿರುತ್ತೆ. ಅಂದರೆ ಪ್ರತಿಯೊಬ್ಬ 10 ಟೂ ವೀಲರ್ ಇಟ್ಕೊಂಡಿರ್ತಕ್ಕಂಥ 10 ವ್ಯಕ್ತಿಗಳಲ್ಲಿ ಒಬ್ಬನಾದರೂ ಈ ವರ್ಷ ಕಾರ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತಾನೆ, ಆ ಶೋರೂಮ್ಗಾದರೂ ಹೋಗಿ ನೋಡ್ತಾನೆ. ಸೊ ಕಾರು ಮಾರಾಟಸ್ಥರಿಗೆ, ಕಾರುಗಳ ತಯಾರಕರಿಗೆ ವಿಶೇಷ ಲಾಭ. ಬಂಗಾರ ಬೆಳ್ಳಿ ಹೈ ಎಂಡ್ ಪ್ರಾಡಕ್ಟ್ಸ್,
ಹೈ ಎಂಡ್ ಅಂದರೆ ಕಾಸ್ಟ್ಲಿ ವಾಚ್ ಅಂತಪ್ಪ, ಕಾಸ್ಟ್ಲಿ ಕಾರ್ ಅಂತಪ್ಪ, ಕಾಸ್ಟ್ಲಿ ಬಂಗ್ಲಾ ಅಂತೆಪ್ಪ, 5 ಕೋಟಿ ಮನೆ ಅಂತೆ, 10 ಕೋಟಿ ಮನೆ ಅಂತೆ, 1 ಕೋಟಿ ರೂಪಾಯಿ ಕಾರ್ ಅಂತೆ, 10 ಲಕ್ಷದ ವಾಚ್ ಅಂತೆ, ಈ ಥರ ಕೇಳ್ತಿರ್ತೇವೆ ನಾವು. ಹಿಂಗಿದೆಯಪ್ಪ ಅವ್ರದ್ದು, ಆ ಥರದ್ದಿದೆಯಂತಪ್ಪ ಅವ್ರದ್ದು ಅಂತ. ಈ ವರ್ಷ ಅಂತಹವುಗಳ ವ್ಯಾಪಾರ ಹೆಚ್ಚಾಗುವುದು. ಸೊ ಸಾಮಾನ್ಯ ಒದ್ದಾಡ್ತಾನೆ, ಸಾಮಾನ್ಯನ ಮೇಲೆ ತೆರಿಗೆಯ ಹೊರೆ ಜಾಸ್ತಿಯಾಗುವುದು. ಅದನ್ನು ನಿಭಾಯಿಸಲಾರದೆ ಇನ್ನಷ್ಟು ಸಾಲಗಳು ಮಾಡಲಿಕ್ಕೆ ಒದ್ದಾಡುತ್ತಾನೆ. ದಾಯಾದಿ ಕಲಹಗಳು ಜಾಸ್ತಿಯಾಗುತ್ತವೆ. ತಂದೆ ಮೇಲೆ ಮಗನೇ ಕೇಸ್ ಆಗೋದೋ ಇಲ್ಲ ಮಗನ ಮೇಲೆ ತಂದೆ ಕೇಸ್ ಹಾಕೋದೋ ಆಸ್ತಿ ವಿಚಾರದಲ್ಲಿ ನಡೆಯುತ್ತವೆ. ಈ ಒಂದು ಸಂಕ್ರಾಂತಿ ಫಲಗಳ ವಿಚಾರ ಇದು. ಅದರಲ್ಲೂ ಬೇರೆ ಈ ಬುಧ ಬೇರೆ ಬಂದು 12ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಈ ದಲ್ಲಾಳಿ ಕೆಲಸ ಮಾಡ್ತಿರ್ತಕ್ಕಂಥವರು ತುಂಬ ಬುದ್ಧಿವಂತಿಕೆಯ ಒಂದು ವ್ಯಾಪಾರ ಅಂತ ಅದು ಹೇಳ್ತೀವಿ. ತುಂಬ ಸುಲಭ ಅಲ್ಲ ಅದು. ಮಾತಾಡಿ ಇಬ್ಬರನ್ನು ಕುಂದಿರಿಸಿ, ಕೊಂಡುಕೊಳ್ಳೋನು ಮಾರೋವನನ್ನು ಕುಂದಿರಿಸಿ ಅವರಿಬ್ಬರನ್ನ ಒಂದು ಹೊಂದಾಣಿಕೆ ಒಂದು ಟೇಬಲ್ ಮೇಲೆ ತಗೋಬಂದು ಮಾಡಿಸೋದು ಅಂದರೆ ಸುಲಭ ಅಲ್ಲ. ಈ ಶೇರ್ ಮಾರ್ಕೆಟಿನಲ್ಲೂ ಕೂಡ ಸ್ವಲ್ಪ ಪ್ರಗತಿ ಕಾಣತಕ್ಕಂಥ ಒಂದು ವರ್ಷವಾಗಿರುತ್ತೆ. ಕಂಡೋರು ದುಡ್ಡು ನಮ್ಮ ಅಮ್ಮನ ಹಾಲೇ ನಾವು ಅರಗಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇನ್ನೊಬ್ರಿಗೆ ಮೋಸ ಮಾಡಿದ್ದು ಹಾಲು ಕುಡಿದಿದ್ದು ನಮಗೆ ದಕ್ಕುತ್ತೆ ಅಂದ್ಕೊಂಡ್ರೆ ಅದಕ್ಕಿಂತ ದಡ್ಡತನ, ಲೋಭಿತನ, ಮೂರ್ಖತನದ ಪರಮಾವಧಿ ಇನ್ಯಾವುದೂ ಇಲ್ಲ ಅಂತ ಹೇಳ್ತೇವೆ. ಅಂಥದ್ದು ನಡೀತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಗುರುಜಿ, ಇವಾಗೇನು ಹೇಳ್ತಾ ಇದ್ದೀರಾ ಗುರುಜಿ? ಖಂಡಿತ ಈ ಸಂಕ್ರಾಂತಿ ಫಲದ ಬಗ್ಗೆನೇ ಹೇಳ್ತಿದ್ದೇನೆ. ಸಂಕ್ರಾಂತಿಗೆ ಏನೇನು ಎಚ್ಚರಿಕೆ ತಗೋಬೇಕು ಅಂತಕ್ಕಂಥದ್ದು, ಭೂಮಿ ಕೊಂಡ್ಕೋಬೇಕು ಅಂದ್ಕೊಂಡಿರ್ತಕ್ಕಂಥ ಮೇಷರಾಶಿಯವರಿಗೆ, ಕಟಕರಾಶಿಯವರಿಗೆ, ಸಿಂಹರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ತುಲಾರಾಶಿಯವರಿಗೆ, ಮೀನರಾಶಿಯವರಿಗೆ ಕನ್ಫರ್ಮ್ ಲಾಭವೇ. ಧನುಸು ರಾಶಿಯವರಿಗೂ ಅಷ್ಟೆ. ಅಧಿಕಾರ ಪಡ್ಕೋಬೇಕು, ರಾಜಕೀಯದಿಂದ ಅಧಿಕಾರ ಪಡಿಬೇಕು ಅಂದುಕೊಳ್ಳತಕ್ಕಂಥ ಮೇಷರಾಶಿ ಮೇಷಲಗ್ನದವರಿಗೆ ಅಧಿಕಾರ, ವೃಷಭ ರಾಶಿಯವರಿಗೆ ಪ್ರಯತ್ನ ಸ್ವಲ್ಪ ಹಿಂದೆಟ್ಟು, ಮಿಥುನ ರಾಶಿ ಮುಳುಗುನೀರು, ಕಟಕರಾಶಿ ವಿಜಯೋತ್ಸವ, ಸಿಂಹರಾಶಿ ಶತ್ರುಪಲಾಯನ, ಕನ್ಯಾರಾಶಿ ಕೈಜಾರ್ತು, ತುಲಾರಾಶಿ ಹಿಂದ್ಗಡೆ, ವೃಶ್ಚಿಕ ರಾಶಿ ಮುಂದ್ಗಡೆ, ಧನುಸು ರಾಶಿ ಅಧಿಕಾರಗ್ರಸ್ತ, ಮಕರ ರಾಶಿ ಇದ್ದೂ ಇಲ್ಲದವ, ಕುಂಭರಾಶಿ ಕೊನೆ ಹಂತದಲ್ಲಿ ಕೈಜಾರ್ತು, ಮೀನರಾಶಿ ಪೂರ್ಣಾಧಿಕಾರ ರಾಜಕೀಯದವರದು. ಇನ್ನು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಟ್ರೈ ಮಾಡ್ತಿದ್ದೀರಾ, ಗೌರ್ಮೆಂಟ್ ಕೆಲಸಗಳು ಟ್ರೈ ಮಾಡ್ತಿದ್ದೀರಾ, ಮೇಷರಾಶಿ ವಿಜಯೋತ್ಸವ, ವೃಷಭ ರಾಶಿ ಪರಿಶ್ರಮ, ಮಿಥುನ ರಾಶಿ ಬರೀ ಅಲೆದಾಟ, ಕಟಕರಾಶಿ ಅದು ಎಳೆದಾಟವಾದರೂ ವಿಜಯೋತ್ಸವ ಆಗ್ತಕ್ಕಂಥದ್ದು. ಆದರೆ ಎಲ್ಲೋ ಆ ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ತಂದಿರ್ತಕ್ಕಂಥದ್ದಾಗುತ್ತೆ. ನಿಮ್ಗೆ ಅಧಿಕಾರ ಬರ್ತಿದ್ದ ಹಾಗೆ, ಕೆಲಸ ಹಾಕ್ತಿದ್ದ ಹಾಗೆ ಯಾರದು ಶೂನ್ಯ ದೃಷ್ಟಿ ಬಿತ್ತು. ಸಿಂಹರಾಶಿ ವಿಜಯೋತ್ಸವ, ಗೌರ್ಮೆಂಟ್ ಜಾಬು, ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ, ಟೆಂಡರು ಲಾಭವೇ. ಕನ್ಯಾರಾಶಿ ಕಂಟಕ, ತುಲಾರಾಶಿ ಮುಳುಗುನೀರು, ವೃಶ್ಚಿಕ ರಾಶಿ ಮಹಾದರ್ಪ, ಧನುಸು ರಾಶಿ ನಿಮಗಂತೂ ದುರಾಂಕಾರದ ಪರಮಾವಧಿ ಆಗಿಬಿಡುತ್ತೆ. ಯಾಕಂದರೆ ಕುಜ ಸೂರ್ಯ ಸೇರಿ ಉಚ್ಛಂಗತ, ಓ ಕೇಳಲೇಬೇಡಿ ನಿಮಗೆ. ಧನುರ್ಲಗ್ನ ಮಹೋನ್ನತ ವಿಜಯ, ಮಕರ ರಾಶಿ ನಿಮಗೂ ಅಷ್ಟೆ, ಏನಾದರೂ ಒಂದು ಕಂಟಕ, ರಾಜಭೀತಿ, ಇರುವ ಅಧಿಕಾರ ಪದಚ್ಯುತ. ಕುಂಭರಾಶಿ ಸರ್ಕಾರವೇ ಸೆಲ್ಯೂಟ್ ಹೊಡಿಬೇಕು, ಸರ್ಕಾರವೇ ನಿಮ್ಮ ಹಿಂದೆ ಬರಬೇಕು. ಮೀನರಾಶಿ ಎಲ್ಲ ಕಾರ್ಯಗಳಲ್ಲೂ ವಿಜಯೋತ್ಸವ. ಇನ್ನು ವಿದ್ಯಾರ್ಥಿಗಳು, ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಇಂಜಿನಿಯರಿಂಗ್ ಓದಬೇಕು, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಇಂಟೀರಿಯರ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್, ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಮಾಡಬೇಕು ಅಂದ್ಕೊಂಡಿರತಕ್ಕಂಥ ಎಲ್ಲ ರಾಶಿಯವರಿಗೆ ಅಭಿವೃದ್ಧಿ. IAS, IPS, ರಕ್ಷಣಾ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಮೆಡಿಕಲ್, ಬಯೋಟೆಕ್ನಾಲಜಿ, ಫರ್ಟಿಲೈಸರ್ಸ್, ಅಗ್ರಿಕಲ್ಚರ್, ಆಂಥ್ರೋಪಾಲಜಿ, ಸೈಕಾಲಜಿ ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಇತಿಹಾಸ, ಪೊಲಿಟಿಕಲ್ ಸೈನ್ಸ್ ಇವುಗಳಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸದಲ್ಲಿ ಮಹಾ ತೇರ್ಗಡೆಯನ್ನು, ಯಶಸ್ಸನ್ನು, ಅದರಲ್ಲೂ UPSCಗೆ ಸಂಬಂಧಪಟ್ಟಂಥದ್ದು, ರಕ್ಷಣಾ ಇಲಾಖೆ, ಮಿಲಿಟ್ರಿ, ಡಿಫೆನ್ಸ್, ಪೊಲೀಸ್, CBI, CID ಇಂಥ ಇಲಾಖೆಗಳಲ್ಲಿದ್ದು ಮೇಲ್ದರ್ಜೆಗೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಓದುಗಳಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಇಲ್ಲ ಪ್ರಯತ್ನದಲ್ಲಿ ಇರತಕ್ಕಂಥವರಿಗೆ
ವಿಶೇಷ ಅನುಕೂಲ ಸಿಂಧುವಾಗತಕ್ಕಂಥ ಒಂದು ವರ್ಷ. ಪೊಲೀಸ್ ಹುದ್ದೆಗಳು ಜಾಸ್ತಿ ಭರ್ತಿ ಆಗ್ತವೆ, ಟೀಚರ್ ಹುದ್ದೆಗಳು ಜಾಸ್ತಿ ಭರ್ತಿ ಆಗ್ತಕ್ಕಂಥದ್ದಾಗುತ್ತೆ, ರೈಲ್ವೆ ಡಿಪಾರ್ಟ್ಮೆಂಟ್ಸ್ನಲ್ಲಿ ಜಾಸ್ತಿ ಹುದ್ದೆಗಳು ಭರ್ತಿ ಆಗ್ತಕ್ಕಂಥದ್ದಾಗುತ್ತೆ, ಮೆಡಿಕಲ್ ಲೈನಲ್ಲಿ ಮೆಡಿಕಲ್ ಅಸಿಸ್ಟೆಂಟ್ಸ್ ಆಗಿ, ನರ್ಸ್ಗಳಾಗಿ, ಫಾರ್ಮಸಿಸ್ಟ್ಗಳಾಗಿ ಇವುಗಳಲ್ಲಿ ಹುದ್ದೆಗಳು ತುಂಬ ಭರ್ತಿಗಳಾಗ್ತಕ್ಕಂಥದ್ದಾಗುತ್ತೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟ್ರಿ, ನೇವಿ, ಏರ್ಫೋರ್ಸ್, ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಪೀಪಲ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್, ಇವುಗಳಲ್ಲಿ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಅದಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ವಿದ್ಯಾಭ್ಯಾಸ ಮಾಡಲು ಬಯಸ್ತಿರ್ತಕ್ಕಂಥವ್ರು ಪ್ರಯತ್ನ ಮಾಡಿ. ಇನ್ನೂ ಮುಖ್ಯವಾಗಿ ಸ್ಪೋರ್ಟ್ಸ್, ಆ್ಯನ್ ಅಮೇಝಿಂಗ್ ಕ್ರಿಯೇಟಿಂಗ್ ವರ್ಷ, ರೆಕಾರ್ಡ್ಸ್ ವಿಲ್ ಬಿ ಬ್ರೋಕನ್, ತುಂಬ ದೊಡ್ಡ ದೊಡ್ಡ ರೆಕಾರ್ಡ್ಸ್ಗಳು ಮುರಿತಕ್ಕಂಥ ವರ್ಷ. ಆ ಸ್ಪೋರ್ಟ್ಸಲ್ಲಿ ಏನಾದರೂ ಲೈಫ್ ಮಾಡ್ಕೋಬೇಕು, ಸ್ಪೋರ್ಟ್ಸಲ್ಲಿ ಆಲ್ರೆಡಿ ಇದ್ದೀರಾ, ಮುಖ್ಯವಾಗಿ ಮೇಷರಾಶಿ ಪ್ರಯತ್ನ ಮಾಡಿ ವಿಜಯೋತ್ಸವ. ವೃಷಭ ರಾಶಿ ವಿಶೇಷವಾಗಿ ನಿಮಗೆ ಬಂದು ಈ ಕಲಾ ಮಾಧ್ಯಮದಲ್ಲಿದ್ದರೆ, ಏನಾದರೂ ಮೆಡಿಕಲ್ ಲೈನಲ್ಲಿ ಏನಾದರೂ ಇದ್ದರೆ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಅದೇ ಷೇರ್ ಮಾರುಕಟ್ಟೆ ಈ ಚಾರ್ಟರ್ಡ್ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಥದ್ರಲ್ಲಿ ಸ್ವಲ್ಪ ಹಿಂದೇಟು ಆಗ್ತಕ್ಕಂಥದ್ದು. ಮಿಥುನ ರಾಶಿ ವಿದ್ಯೆ ಹಿಂದೇಟೆ ನಿಮಗೆ ಈ ವರ್ಷ, ಎಲ್ಲ ಎಳೆದಾಡ್ಕೋತೀರ, ಯಾಕಂದರೆ ಲಗ್ನಾಧಿಪತಿ ಏಳನೇ ಮನೆ ಸುತ್ತಾಡ್ತಕ್ಕಂಥದ್ದು, ಕುಜನ್ ಭಾವ ಅಷ್ಟಮದಲ್ಲಿ ಸೂರ್ಯ ಬೇರೆ ಸೇರ್ಕೊಂಡಿರೋದು. ಸೊ ನಿಮ್ಮ ಬುದ್ಧಿ ಮನಸ್ಸು ಆತ್ಮ ಶಕ್ತಿ ಎಲ್ಲವೂ ಬೇರೆಯವ್ರು ಹೇಳೋದು ಕೇಳಲಾರದಂಥ ಹೊರಟುತನ ಬಂದ್ಬಿಡುತ್ತೆ. ಸೊ ಸ್ವಲ್ಪ ಎಚ್ಚರಿಕೆ, ಕಾನ್ಸಂಟ್ರೇಷನ್ ಶುಡ್ ಬಿ ಮಸ್ಟ್. ಆದರೆ ಸ್ಪೋರ್ಟ್ಸ್ ಲೈನಲ್ಲಿ ಏನಾದರೂ ಇದ್ದರೆ ಮಿಥುನ ರಾಶಿಯವರು, ಮಿಥುನ ಲಗ್ನದವರು, ಇಲ್ಲ ಕಲಾ ಮಾಧ್ಯಮ, ಬಾಹ್ಯ ಆಟಗಳು, ಬಾಹ್ಯ ಪ್ರಪಂಚ, ಎಕ್ಸ್ಪೋಜರ್, ಮಲ್ಲಕಂಬ, ಕುಸ್ತಿ, ರೆಸ್ಲಿಂಗ್, ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, ಕರಾಟೆ, ಈ ಥರದಕ್ಕೆ ಸಂಬಂಧಪಟ್ಟಂಥದ್ದೇನಾದರೂ ಒಂದು ವೃತ್ತಿ ಓದು ಆಟದಲ್ಲೇನಾದರೂ ಇದ್ದರೆ, ಬಾಹ್ಯ ಆಟಗಳು, ಇಂಡೋರ್ ಗೇಮ್ಸ್ ಬೇರೆ, ಔಟ್ಡೋರ್ ಗೇಮ್ಸ್ ಬೇರೆ, ಔಟ್ಡೋರ್ನಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಬಲ ಆಗ್ತಕ್ಕಂಥದ್ದು. ಅಂಥದ್ರಲ್ಲಿ ಇದ್ದು ಇರುವವರಿಗೆ ಉದ್ಯೋಗ ಅರಸು ಬರೋದೋ, ಇಲ್ಲ ಗೌರ್ಮೆಂಟ್ ವಿಲ್ ಗಿವ್ಸ್ ಯು ಸಮ್ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಮನೆ ಕೊಡೋದೋ, ಫ್ಲ್ಯಾಟ್ ಕೊಡೋದೋ, ಈ ಥರದ್ದು ನಡೀತಕ್ಕಂಥದ್ದು. ಸ್ಪಾನ್ಸರ್ಸ್ ವಿಲ್ ಕಮ್ ಆ್ಯಂಡ್ ಪೇ ಯು, ಲಾಟ್ ಆಫ್ ಟ್ರಾವೆಲ್ ವಿಲ್ ಹ್ಯಾಪನ್. ಮಿಥುನ ರಾಶಿಯವರಿಗೆ ತುಂಬ ಟ್ರಾವೆಲ್ಸ್ ಬಳಲಿಕ್ಕೆನೂ ಆಗಿಬಿಡ್ತಕ್ಕಂಥದ್ದು, ಕುಟುಂಬದಿಂದ ದೂರ, ಸೊ ಎಲ್ಲೋ ದೂರದಲ್ಲಿದ್ದು ಓದ್ಕೊಳ್ಳೋದು, ಆ ಲೋನ್ಲಿನೆಸ್ಸಿಂದ ಹೆಚ್ಚು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಕಟಕ ರಾಶಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಸಿಂಧು, ಆದರೆ ಆತುರ್ಗಾರನಿಗೆ ಬುದ್ಧಿಮಟ್ಟ, ಆರನೇ ಮನೆಯಲ್ಲಿ ಬುಧ ಇದ್ದಾರೆ ನಿಮಗೀಗ. ಸೊ ಓದ್ಕೋತೀವಿ ಬಿಡು, ನಾಳೆ ನೋಡ್ಕೋತೀವಿ ಬಿಡು ಅಂತ ಎಕ್ಸಾಮ್ಸ್ ಬಂದಾಗ ಪುಸ್ತಕ ತೊಗೊಂಡು ಕೂತ್ಕೊಳ್ತಕ್ಕಂಥದ್ದಾಗುತ್ತೆ. ದಟ್ ಶುಡ್ ಬಿ ಎ ಪ್ರಿಪರೇಷನ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ಮೊದಲಿಂದಲೂ. ಸೊ ಕಟಕ ರಾಶಿಯ ವಿದ್ಯಾರ್ಥಿಗಳು ಸ್ವಲ್ಪ ಮೊದಲಿಂದಲೇ ಪ್ಲಾನಿಂಗ್ ಮಾಡ್ಕೊಳ್ಳಿ ಈಗಲಿಂದಲೇ, ಯಾಕೆಂದರೆ ಮಾರ್ಚ್ ಅಂದ್ರೇ ಎಕ್ಸಾಮ್ ಸ್ಟಾರ್ಟು. ಸೊ ಸಂಕ್ರಾಂತಿ ಹಬ್ಬದಿಂದಲೇ 5 ಪ್ರಶ್ನೆ ಅನ್ನೋದು 10 ಪ್ರಶ್ನೆಗೆ ಹಾಕ್ಕೊಳ್ಳಿ, ಪಟ್ಟಾಗಿ ಹಿಂಗೆ ಕೂತ್ಕೊಳ್ಳಿ. ಯೋಗ ಸಾಧಕರ ಥರ ಅರ್ಧ ಗಂಟೆ ನಾನು ಅಲ್ಲಾಡೋದಿಲ್ಲ, ಯಾರೇನು ಮಾಡಿದ್ರು ಫೋನ್ ಪಕ್ಕಕ್ಕೆ ಇಡ್ತೇನೆ, ಮುಗುಚಿಡ್ತೇನೆ, ಸ್ವಿಚ್ ಆಫ್ ಮಾಡಿಡ್ತೇನೆ, ಸೈಲೆಂಟ್ ಮಾಡಿಡ್ತೇನೆ, ದಟ್ಸ್ ಎಟ್. ಸಿಂಹರಾಶಿ ನಿಮಗೆ ಪಂಚಮದಲ್ಲಿರ್ತಕ್ಕಂಥ ಬುಧಭಾವ, ಆ ಬುಧ ವಿಶೇಷವಾಗಿ ಶುಕ್ರನ ಜೊತೆ ಸೇರಿ ಗುರುವಿನ ಮನೆಯಲ್ಲಿದ್ದು, ಗುರು ನಿಮಗೆ 10ನೇ ಮನೆಯಲ್ಲಿದ್ದಾನೆ. ಮೆಡಿಕಲ್ ಲೈನಿಗೆ ಸಂಬಂಧಪಟ್ಟಂಥದ್ದು, ಸಂಗೀತಗಾರರು, ಆರ್ಟಿಸ್ಟ್ಗಳು, ಕಲಾ ಮಾಧ್ಯಮ, ರೈಟರ್ಸ್ ಆಗಿ, ಗಣಿತಜ್ಞರಾಗಿ, ಈ ಫ್ಯಾಷನ್ ಡಿಸೈನಿಂಗ್ ಆಗಿ, ಇಂಟೀರಿಯರ್ ಡೆಕೋರೇಟರ್ ಆಗಿ, ಈ ಜ್ಯುವೆಲ್ಲರಿ ಡಿಸೈನ್, ಡೈಮಂಡ್ ಡಿಸೈನ್, ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಫಾರ್ಮಸಿಸ್ಟ್ಗಳಾಗಿ, ಮೆಡಿಸಿನಿಸ್ಟ್ಗಳಾಗಿ, MS ಓದಬೇಕು, ಫಾರಿನಲ್ಲಿ ಹೋಗಿ ಓದಬೇಕು, ಒಳ್ಳೆ ಒಂದು ಬೋರ್ಡಿಂಗ್ ಸ್ಕೂಲಲ್ಲಿ ಸೇರಿಸಿ ಓದಿಸ್ಬೇಕು, ಇಲ್ಲ ಹೋಗಿ ಸೇರ್ಕೋಬೇಕು ಅಂತ ಪ್ರಯತ್ನದಲ್ಲಿರ್ತಕ್ಕಂಥ ಸಿಂಹರಾಶಿಯವರಿಗೆ ಅಂತೂ ಟ್ರಂಪ್ ಕಾರ್ಡ್ ಈ ವರ್ಷ. ಆದರೆ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಒಂದು ಚೂರು ಏರುಪೇರು ಆಗ್ತಕ್ಕಂಥದ್ದಾಗುತ್ತೆ, ಎಲ್ಲೋ ಒಂದು ಡಿಲೇ ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸಿಂದ. ಎಚ್ಚರಿಕೆ. ಇನ್ನು ಇನ್ನಷ್ಟು ಯಾವ್ಯಾವ ವಿದ್ಯಾರ್ಥಿಗಳಿಗೆ, ಯಾವ ರಾಶಿಯ ವಿದ್ಯಾರ್ಥಿಗಳಿಗೆ ಏನೇನು ಫಲ ಅನುಫಲ ಅನ್ನೋದನ್ನು ಈ ಸಂಕ್ರಾಂತಿ ಫಲವನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಖುಷಿ, ತುಂಬಾನೇ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಸಂಕ್ರಾಂತಿ ಹಬ್ಬ ಕೂಡ ಭವಿಷ್ಯವನ್ನ ನುಡಿಯುತ್ತೆ, ಅದು 90% ನಿಜವಾಗುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಹೇಗಿದೆ ಈ ವರ್ಷ ಹೇಳ್ತಾ ಇದ್ರಿ ಮುಂದೆ ಗುರುಜಿ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನೀವೇನಾದರೂ ಈ ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಈ ಮ್ಯೂಸಿಕ್ ಸಂಬಂಧಪಟ್ಟಂಥದ್ದು, ಕಲಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥದ್ದು, ಅತಿ ಮುಖ್ಯವಾಗಿ
ಈ ಅಕೌಂಟಿಂಗ್, ಬ್ಯಾಂಕಿಂಗ್, ಫಿನಾನ್ಸ್, ಟ್ರಾವೆಲ್ಸ್, ಟೂರ್ಸ್, ಎಕ್ಸ್ಪೋರ್ಟ್, ಇಂಪೋರ್ಟ್ ಇವುಗಳಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಮಾಡ್ತಿದ್ರೆ IIMs, IIT ಇವುಗಳಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳಲ್ಲಿದ್ದರೆ ವಿಶೇಷ ಅಭಿವೃದ್ಧಿ. ಆದರೆ ಎರಡನೇ ಮನೆಯಲ್ಲಿ ನೋಡಿ, ಶನಿ ರಾಹು ಇದ್ದಾರೆ, ಸ್ವಲ್ಪ ನಿದ್ರೆ ಬರೆಸ್ಬಿಡ್ತಾರೆ, ಎಚ್ಚರಿಕೆ, ಓವರ್ ಕಾನ್ಫಿಡೆನ್ಸ್ ತುಂಬಿಸ್ಬೋದು, ಇಲ್ಲ ತುಂಬ ಪುಕ್ಕಲ್ತನ, ನಾನು ರೀಚ್ ಆಗ್ತೀನ, ಮಾಡ್ತೀನ, ಆಗುತ್ತಾ, ಅದನ್ನೆಲ್ಲ ಪಕ್ಕಕ್ಕಿಡಿ. ಫ್ಯಾಂಟಾಸ್ಟಿಕ್ ಇಯರ್ ಫಾರ್ ಯು. ಆ ಪೊಳ್ಳುಗಿಳು ಭಯ ಅನ್ನೋದೇ ಇಲ್ಲ, ಧೈರ್ಯ ಅನ್ನೋದೇ ಇಲ್ಲ ಅಂದರೆ ಭಯ ಅನ್ನೋದೇ ಇಲ್ಲ, ಇದು ನಿಯಮ. ಅರೆ ಹುಟ್ಟೇ ಇಲ್ಲ ಅಂದರೆ ಸಾವು ಇಲ್ಲ, ಯಾಕೆ ಅಂತೀರಾ? ಹುಟ್ಟದೊಂದು ಸಾಯಲೇಬೇಕು, ಸೊ ದೆನ್ ಈಕ್ವಲ್ ಆಗೋಯ್ತದು ಅಂತ. ಅದರಿಂದ ಸೋಲಿನ ಬಗ್ಗೆ, ನಾಳಿನ ಬಗ್ಗೆ ಯೋಚನೆ ಬಿಡಿ. ತುಲಾರಾಶಿಯವರಿಗೆ ಅತಿ ಮುಖ್ಯವಾಗಿ ಈ ಒಂದು ಆಯಿಲ್ ಡಿಗ್ಗಿಂಗ್, ಮೈನಿಂಗಿಗೆ ಸಂಬಂಧಪಟ್ಟಂಥದ್ದು, ಗಣಿಗಾರಿಕೆಗೆ ಸಂಬಂಧಪಟ್ಟಂಥದ್ದು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥದ್ದು, ಏನಾದರೂ ಒಂದು ತುಂಬ ದೊಡ್ಡ ರಿಸರ್ಚ್ ಕಾಲೇಜ್, IIT ಸಂಬಂಧಪಟ್ಟಂಥದ್ದು, ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು, ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥದ್ದು, ಪ್ಲಾನಿಂಗ್ಗೆ ಸಂಬಂಧಪಟ್ಟಂಥದ್ದು, ಆಪರೇಷನ್ಸ್ಗೆ ಸಂಬಂಧ. ಆಪರೇಷನ್ಸ್ ಅಂದರೆ ಈ ಕಾರ್ಪೊರೇಟ್ಗಳಲ್ಲಿ, ಸಂಸ್ಥೆಗಳಲ್ಲಿ ಆಪರೇಷನ್ಸ್ ನಡೀತಕ್ಕಂಥ ಎಂಟೈರ್ ಸಿಸ್ಟಮ್ಸ್ನ ಆಪರೇಷನ್ಸ್ ಮ್ಯಾನೇಜರ್ ಅಂತಾರೆ. ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳು, BBM ಬಿಸ್ನೆಸ್ ಮ್ಯಾನೇಜ್ಮೆಂಟ್, MBA. ಅತಿ ಮುಖ್ಯವಾಗಿ ಶನಿ ಕುಜ ಕೇಂದ್ರ ಭಾವದಲ್ಲಿರೋದ್ರಿಂದ ತುಂಬ ದೊಡ್ಡ ಸರ್ಜನ್ಗೆ ಸಂಬಂಧಪಟ್ಟಂಥದ್ದು, ಅದರಲ್ಲೂ ಈ ಗೈನೋಕಾಲಜಿಗೆ ಸಂಬಂಧಪಟ್ಟಂಥದ್ದು, ಗುಪ್ತಾಂಗ, ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಒಂದು ವಿದ್ಯಾಭ್ಯಾಸ ಮಾಡ್ತಿದ್ರೆ, ಏನಾದರೂ ಒಂದು ಫಾರ್ಮಸಿಸ್ಟ್ಗಳಾಗಿ ಏನಾದರೂ ವಿದ್ಯಾಭ್ಯಾಸ ಮಾಡ್ತಿದ್ರೆ, ಇಂಜಿನಿಯರಿಂಗ್, ಅದರಲ್ಲೂ ಸಿವಿಲ್ಗೆ, ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಿದ್ಯಾಭ್ಯಾಸ, ಬೆಂಕಿಗೆ ಸಂಬಂಧಪಟ್ಟಂಥ ಯಾವುದೇ ವಿದ್ಯಾಭ್ಯಾಸ, ಇಲ್ಲ ಈ ಒಂದು ರಿಪೇರಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಿದ್ಯಾಭ್ಯಾಸ, ಇಲ್ಲ ರಕ್ಷಣೆಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಿದ್ಯಾಭ್ಯಾಸ, ರೈಲ್ವೆ ಡಿಪಾರ್ಟ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳಲ್ಲಿ ಪ್ರಯತ್ನ ಮಾಡ್ತಿದ್ರೆ, ಓದ್ತಿದ್ರೆ ವಿಶೇಷ ಅಭಿವೃದ್ಧಿ, ಫ್ಯಾಂಟಾಸ್ಟಿಕ್. ವೃಶ್ಚಿಕ ರಾಶಿ ನಿಮಗೂ ಅಷ್ಟೆ, ಫ್ಯಾಷನ್ ಡಿಸೈನಿಂಗ್ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಒಂದು ಇದಾಗಿರುತ್ತೆ. ಲೇಡೀಸ್ಗೆ ಸಂಬಂಧಪಟ್ಟಂಥ ಈ ಡಿಸೈನಿಂಗ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಜ್ಯುವೆಲ್ಲರಿ ಡಿಸೈನಿಂಗ್ ಇರ್ಬೋದು, ಈ ಒಂದು ಕಲಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಒಂದು ಕೋರ್ಸ್ಗಳಿರ್ಬೋದು, ಈ ಕ್ಯಾಮ್ರಾಮನ್ ಇರ್ಬೋದು, ಇಲ್ಲಾಂದರೆ ಆಟೋಮೊಬೈಲ್, ಈ ಒಂದು ಗಾಡಿಗಳಿಗೆ ಸಂಬಂಧಪಟ್ಟಂಥ ರಿಪೇರಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಡಿಸೈನಿಂಗ್ಸ್ ಇರಬಹುದು, ಈ ಒಂದು ಬಟ್ಟೆಗಳ ಡಿಸೈನ್, ಕಲಾಕೃತಿಗಳನ್ನು ನಿರ್ಮಿಸ್ತಕ್ಕಂಥದ್ದು ಇರಬಹುದು, ಗುಡಿ ಕೈಗಾರಿಕೆಗೆ ಸಂಬಂಧಪಟ್ಟಂಥದ್ದು ಇರಬಹುದು, ಒಳ್ಳೊಳ್ಳೆ ಈ ಒಂದು ಮರ್ಚೆಂಡೈಸಿಂಗ್ ಅಂತ ಹೇಳ್ತೇವೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕೋರ್ಸ್ಗಳಿರಬಹುದು, ವಿಜುವಲ್ ಮರ್ಚೆಂಡೈಸಿಂಗ್ಗೆ ಸಂಬಂಧಪಟ್ಟಂಥದ್ದು ಇರಬಹುದು, ಫೋಟೋ ಎಡಿಟಿಂಗ್ ಇರಬಹುದು, ಫೋಟೋ ಡಿಸೈನಿಂಗ್ ಇರ್ಬೋದು, ಗ್ರಾಫಿಕ್ಸ್ ಇರ್ಬೋದು, ಫಿಲ್ಮೋಗ್ರಫಿಗೆ ಸಂಬಂಧಪಟ್ಟಂಥದ್ದು ಇರಬಹುದು, ಇವುಗಳಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಧನುಸು ರಾಶಿ, ವಿದ್ಯಾಕಾರಕ ಬುಧ ನಿಮಗೆ ಲಗ್ನದಲ್ಲೇ ಕುಳಿತು ಶುಕ್ರನ ಜೊತೆ ನೆಲ್ಕೊಳ್ತಿರೋದ್ರಿಂದ ಸಮಥಿಂಗ್ ರಿಲೇಟೆಡ್ ಟು ಫಾರಿನ್ ಟ್ರೇಡ್, ಮನಿ ಟ್ರೇಡ್, ಬ್ಯಾಂಕಿಂಗ್, ಶೇರ್ಸ್, ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, ಫಿನಾನ್ಸ್, ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ, ಫಾರಿನ್ ಟ್ರೇಡ್ ಪರದೇಶ ವ್ಯಾಪಾರ ವ್ಯವಹಾರ, ಆಮದು ರಫ್ತಿಗೆ ಸಂಬಂಧಪಟ್ಟಂಥ ವ್ಯಾಪಾರ, ಇಂಟರ್ನ್ಯಾಷನಲ್ ಟ್ರೇಡ್ಗೆ ಸಂಬಂಧಪಟ್ಟಂಥದ್ದು, ವಿದೇಶಾಂಗ ಇಲಾಖೆ ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಭಾಷಾಂತರಕಾರ ತಜ್ಞರಾಗಿ ಏನಾದರೂ ಒಂದು ಮಾಡ್ತಿದ್ರೆ, ಕಮ್ಯುನಿಕೇಷನ್ಸ್ಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳೇನಾದರೂ ಮಾಡ್ತಿದ್ರೆ, ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಏನಾದರೂ ಮಾಡ್ತಿದ್ರೆ, ಈ ಬಾಟ್ಲಿಂಗ್ಗೆ ಸಂಬಂಧಪಟ್ಟಂಥ ಒಂದು ವಿದ್ಯಾಭ್ಯಾಸ ಮಾಡ್ತಿದ್ದರೆ, ಈ ಒಂದು ಮೆಡಿಕಲ್ಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಮಾಡ್ತಿದ್ದರೆ, ಏನಾದರೂ ಮೆಡಿಕಲ್ನಲ್ಲಿ ಮೆಡಿಸಿನ್ ರಿಸರ್ಚ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಮಾಡುತ್ತಿದ್ದರೆ, ಈ ಒಂದು ಶಿಲ್ಪಕಲೆಗೆ ಸಂಬಂಧಪಟ್ಟಂಥದ್ದಕ್ಕೆ ಏನಾದರೂ ಒಂದು ವಿದ್ಯಾಭ್ಯಾಸ ಮಾಡ್ತಿದ್ರೆ, ಆಭರಣ ತಯಾರಿಕೆಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಏನಾದರೂ ಮಾಡ್ತಿದ್ರೆ, ಕಾರ್ಪೆಂಟ್ರಿ ವರ್ಕ್ಸ್, ಆ ಕಾರ್ಪೆಂಟ್ರಿನಲ್ಲಿ ವುಡ್ ಕಾರ್ವಿಂಗ್ ಎಲ್ಲ ಅಂತೆಲ್ಲ ಹೇಳ್ತೇವೆ, ಯಾಕಂದರೆ ಶುಕ್ರ ಪ್ರಭಾವ ಅವನ ಮುಂದಗಡೆ ಆ ಒಂದು ಕುಜಾ ಸೂರ್ಯ ಕುಳಿತಿದ್ದಾನೆ. ಸೊ ಆ ಕಲಾಕೃತಿಗಳ ನಿರ್ಮಾಣ, ಕಂಚಿಗೆ ಸಂಬಂಧಪಟ್ಟಂಥ ಕಲಾಕೃತಿಗಳು, ಮರದಿಂದ ಮಾಡಿರ್ತಕ್ಕಂಥ ಕಲಾಕೃತಿಗಳು, ಇವುಗಳಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಏನಾದರೂ ಮಾಡ್ತಿದ್ರೆ, ಆಮೇಲೆ ಈ ಕಾರ್ಟೂನಿಸ್ಟ್ಗಳಿಗೆ ಸಂಬಂಧಪಟ್ಟಂಥ ಒಂದು ವಿದ್ಯಾಭ್ಯಾಸ ಮಾಡ್ತಿದ್ರೆ, ಗ್ರಾಫಿಕ್ಸ್ ಡಿಸೈನಿಂಗ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು ಮಾಡ್ತಿದ್ರೆ,
ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ರಿಪೇರಿ ಮಾಡುವುದು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸನ್ನು ರಿಪೇರಿ ಮಾಡಿ ಆ ಒಂದು ಮಾಡ್ತಕ್ಕಂಥ ಡಿಪ್ಲೊಮಾ ಇರಬಹುದು, ಇಲ್ಲ ಈ ಮೊಬೈಲನ್ನು ರಿಪೇರಿ ಮಾಡಿ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಅಂತ ಹೇಳ್ತೇವೆ, ಕಂಪ್ಯೂಟರ್ ರಿಪೇರಿ, ಟಿವಿ ರಿಪೇರಿ, ಫ್ರಿಜ್ ರಿಪೇರಿ, ಅದಕ್ಕೆ ಸಂಬಂಧಪಟ್ಟಂಥ ಡಿಪ್ಲೊಮಾ ವಿದ್ಯಾಭ್ಯಾಸಗಳು, ಈ ಟರ್ನರು ಫಿಟ್ಟರು ಅಂತೆಲ್ಲ ಹೇಳ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಥದ್ದಲ್ಲ, ಈ ಒಂದು ರಿಪೇರಿ ಮಾಡಬೇಕು ಅತಿ ಮುಖ್ಯವಾಗಿ. ಈ ಮೊಬೈಲ್ ಎಲೆಕ್ಟ್ರಾನಿಕ್ ಗೂಡ್ಸ್ ಶುಕ್ರ ಕುಜ ಏನಾದರೂ ಕೆಡುತ್ತೆ ಅದನ್ನು ರೆಡಿ ಮಾಡ್ತಕ್ಕಂಥ ಬುಧನ ಬುದ್ಧಿ ತತ್ವ ಅಂತ ಹೇಳ್ತೇವೆ, ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳಲ್ಲಿ ಪ್ರಗತಿ. ಇನ್ನು ಮಕರ ರಾಶಿ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು IAS IPS KS ಯಾವುದೇ ಒಂದು ವಿದ್ಯಾಭ್ಯಾಸಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ಪ್ರಗತಿ. ಆದರೆ ನಿಮಗೆ ಈ ಫೈನಾನ್ಸು, ಈ ಫ್ಯಾಷನ್ ಡಿಸೈನಿಂಗು ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಕಲಾ ಪ್ರಪಂಚಕ್ಕೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಮಾಡಬೇಕು ಅಂದರೆ ಹಿನ್ನಡೆ. ಅದು ಬಿಟ್ಟು ಆಟಗಾರರಿಗೆ ಸಂಬಂಧಪಟ್ಟಂಥ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇವುಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ಏನಾದರೂ ಮಾಡ್ತೀವಿ ಅಂದರೂ ಇಲ್ಲವೇ. ಚಂದ್ರ ಕುಂಭರಾಶಿಯಲ್ಲಿರುವುದರಿಂದ ಈ ಜಲಚರಕ್ಕೆ ಸಂಬಂಧಪಟ್ಟಂಥ ಈ ಮೀನುಗಾರಿಕೆ, ಹೈನುಗಾರಿಕೆ, ಈ ಒಂದು ನೌಕಾಪಡೆ, ಈ ಒಂದು ಮದ್ದುಗಳು, ಮೆಡಿಸಿನ್ಸ್, ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಯೂರಿಯಾ, ಗೊಬ್ಬರ, ಅವುಗಳನ್ನು ತಯಾರಿಸ್ತಕ್ಕಂಥದ್ದೋ ಇಲ್ಲ ಅವುಗಳನ್ನು ಮಾರತಕ್ಕಂಥದ್ದೋ, ಮಾರ್ಕೆಟ್ ಮಾಡಿಸ್ತಕ್ಕಂಥದ್ದೋ ಇಲ್ಲ ಅವುಗಳಿಗೆ ಸಂಬಂಧಪಟ್ಟಂಥ ಒಂದು ಸೇಲ್ಸ್ಮನ್ಶಿಪ್, ಅವುಗಳಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳಲ್ಲಿ ವಿಶೇಷ ಪ್ರಗತಿ. ಇನ್ನು ಕುಂಭರಾಶಿ ವಿಶೇಷವಾಗಿ ನಿಮಗೆ ಆ ಶುಕ್ರಭಾವ 11ನೇ ಮನೆಯಲ್ಲಿರೋದು, ಬುಧ ಕೂಡ 11ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ನಿಮಗೆ ನೀವೇ ಕಂಟಕ ತಗೊಂಡ್ರು, ಏನಾದರೂ ಒಂದು ಕಾರಣಗಳು ಸೃಷ್ಟಿಯಾದರೂ ಅದನ್ನು ಹಿಮ್ಮೆಟ್ಟಿಸಿ ನಿಲ್ಲತಕ್ಕಂಥ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳು, ಅದರಲ್ಲೂ ಗುರು ವಿಶೇಷವಾಗಿ ಚಂದ್ರಭಾವದಲ್ಲಿರೋದ್ರಿಂದ ರಾಜಕೀಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಒಂದು ವಿದ್ಯಾಭ್ಯಾಸಗಳು, ಜನಸಂಪರ್ಕಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳು, ಮಾತುಕತೆಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳು, ಬೆಳ್ಳಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳು, ಬಂಗಾರಕ್ಕೆ ಡಿಸೈನ್ಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳು, ಟೂರ್ಸು, ಟ್ರಾವೆಲ್ಸು, ಬುಕ್ಕಿಂಗ್ ಏಜೆಂಟ್ಸ್ಗೆ ಸಂಬಂಧಪಟ್ಟಂಥದ್ದು, ಏರ್ ಹೋಸ್ಟೆಸ್ಗೆ ಸಂಬಂಧಪಟ್ಟಂಥ ಒಂದು ವಿದ್ಯಾಭ್ಯಾಸಗಳಲ್ಲಿ ವಿಶೇಷ ಪ್ರಗತಿಯನ್ನು ಕುಂಭರಾಶಿಯು ನೋಡ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಟೀಚಿಂಗ್, ಲೆಕ್ಚರರ್ ಆಗಬೇಕು, ಪ್ರೊಫೆಸರ್ ಆಗಬೇಕು, ಅಡ್ವೈಸರ್ ಆಗಬೇಕು, ಆಗಬೇಕು, ಟ್ಯೂಷನ್ಸ್ ನಡೀಬೇಕು, ಅಂಥದ್ದೇನಾದರೂ ವ್ಯಾಪಾರ ವಿದ್ಯಾಭ್ಯಾಸದಲ್ಲೂ ಪ್ರಗತಿ. ಇನ್ನು ಮೀನರಾಶಿ ಹೇಗಿರುತ್ತೆ ಮತ್ತು ಮಕರ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಯಾಕೆ ತಿಂತೇವೆ, ಅವತ್ತು ಗೆಣಸು, ಅವರೇಕಾಳು, ಕಬ್ಬು ಎಲ್ಲ ಹಾಕಿ ಬೇಯಿಸ್ತೇವೆ, ಎಣ್ಣೆ ಹಚ್ಚಿ ಸ್ನಾನ ಮಾಡ್ತೇವೆ, ಎಳ್ಳೆಣ್ಣೆಯನ್ನು ಅತಿ ಮುಖ್ಯವಾಗಿ ಹೆಚ್ಚಾಗಿ ಬಳಸ್ತೇವೆ, ಅತಿ ಮುಖ್ಯವಾಗಿ ರಾಸುಗಳು ಎತ್ತುಗಳನ್ನು ಓಡಿಸ್ತೇವೆ, ಅವುಗಳಿಗೊಂದು ಅಲಂಕಾರ ಮಾಡ್ತೇವೆ, ಬೆಂಕಿ ದಾಟಿಸ್ತೇವೆ, ಕೆಸರುಗದ್ದಿನೆಲ್ಲ ಜೋರಾಗಿ ಓಡಿಸ್ತಕ್ಕಂಥದ್ದೆಲ್ಲ ಇರುತ್ತೆ. ಅದಕ್ಕೆ ಯಾಕೆ ಹಿನ್ನೆಲೆ ಬಂತು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಖುಷಿ, ನಿಜಕ್ಕೂ ಈ ಒಂದು ಮಕರ ಸಂಕ್ರಾಂತಿ ಅಂದ ಕೂಡಲೇ ಎಳ್ಳು ಬೆಲ್ಲವನ್ನ ತಿನ್ನೋದು ಪ್ರತೀತಿ, ಏನೋ ತಿಂತೀವಿ ಹಬ್ಬ ಅಂತ, ಆದ್ರೆ ಅದರ ಅರ್ಥವೇನು ನಮ್ ಯಾರಿಗೂ ಗೊತ್ತಿಲ್ಲ, ನೀವು ತಿಳಿಸ್ತೀನಿ ಅಂತ ಹೇಳ್ತಿದ್ರಿ, ಏನಕ್ಕೆ ಗುರುಜಿ? ಖಂಡಿತ, ಅದಕ್ಕೂ ಮೊದಲು ಮೀನರಾಶಿಗೆ ಬಂದ್ಬಿಡೋಣ. ಈ ವರ್ಷ ಫಲಾಫಲ ವಿದ್ಯಾರ್ಥಿಗಳಿಗೆ, ಯಾಕಂದರೆ ಮಾರ್ಚ್ ಏಪ್ರಿಲ್ ಎಕ್ಸಾಮ್ಸ್, CET ಬರೀಬೇಕು, ಪ್ರಿಪ್ರೇಷನ್ ಆಗಬೇಕು, 10th ಇದೆ, PUC ಇದೆ, ಈ ಥರ ಎಲ್ಲ ಗಾಬರಿ ಬೀಳ್ತಿರ್ತಕ್ಕಂಥ ಮಕ್ಕಳು ನೀವು. ಮೀನರಾಶಿಯವರಿಗೆ ಮುಖ್ಯವಾಗಿ ವಿದ್ಯೆಯಲ್ಲಿ ಅದ್ಭುತ, ನಥಿಂಗ್ ಟು ವರಿ. ಗ್ರೂಪ್ ಡಿಸ್ಕಷನ್ ಅಲ್ಲಿ ಮಾಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿದೆ, ಯಾಕೆ ಗೊತ್ತಾ, ಎರಡನೇ ಮನೇಲಿ ಕೇತು, ಅಷ್ಟಮದಲ್ಲಿ ಶನಿ ರಾಹು ನಿದ್ದೆ ಮಾಡಿಬಿಡ್ತೀರಾ, ಯಾರಿಗಾದರೂ ಹೇಳಿ. ನಿದ್ದೆ ತುಂಬ ಬರುತ್ತೆ ಅಂದರೆ ಒಂದಷ್ಟು ಎಣ್ಣೆ ಬಿಟ್ಕೊಳ್ಳಿ ಕಣ್ಣಿಗೆ, ಕಣ್ಣಿಗೆ ಬಿಟ್ಕೊಳ್ಳಿ. ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ, ನೀವು ಅನ್ಕೋಬೋದು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ದೆ ಅಂತ, ಅದರರ್ಥ ನೀನು ಅಲ್ಲ, ನಿದ್ದೆ ಬರೋಲ್ಲ, ನಿಮ್ಮನ್ನು ಓದ್ಸುತ್ತೆ. ಈಗ ಬಂದು ಮಾಡಬೇಕಾಗಿರೋದು ಅತಿ ಮುಖ್ಯವಾಗಿ ಮೀನರಾಶಿಯವರು ಸ್ವಲ್ಪ ಮುದ್ದಾಗ್ತೀರ, ಅಷ್ಟಮದಲ್ಲಿ ಶನಿ ಆಗಿದ್ರೆ ನಿದ್ದೆ ಜಾಸ್ತಿ, ಕಾಲೊಟ್ಟೆ ಊಟ ತಿನ್ಬೇಕು ವಿದ್ಯಾರ್ಥಿಗಳು ಈ 3 ತಿಂಗಳು ನನಗೋಸ್ಕರ, ಅಲ್ಲ ಅಂದ್ರೆ ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ, ನಿಮ್ಮ ತಂದೆ ತಾಯಿಗಳದೊಂದು ಕನಸಿದೆ, ಅದಕ್ಕೆ ಮೀರಿದ ನಿಮಗೊಂದು ಕನಸಿದೆ. ಎಲ್ಲರೂ ಎಲ್ಲ ರಾಶಿಯವರು ಶನಿ ರಾಹು ಪೂರ್ಣವಾಗಿ ಕುಳಿತುಕೊಂಡಿದ್ದಾರೆ ತುಲಾ ರಾಶಿನಲ್ಲಿ, ಅಲ್ಲಿಂದ 3ನೇ ಮನೆಯಲ್ಲಿ ಶುಕ್ರ ಬುಧ. ಸೊ ಬುಧ ಬಂದು ಯುವಕರು, ಯುವತಿಯರು, ಸೌಂದರ್ಯ, ಆಡ್ತಕ್ಕಂಥ ಮಕ್ಕಳು, ಅವ್ರ ಮುಂದ್ಗಡೆ ಕುಜ, ಏ ನಡೀಲಿ ಬಿಡು ಅನ್ನಿಸ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಕಾಲೊಟ್ಟೆ ಊಟ, ಕಾಲೊಟ್ಟೆ ನೀರು, ಅರ್ಧ ಹೊಟ್ಟೆ ಖಾಲಿ, ಹೊಟ್ಟೆ ತುಂಬ ತಿನ್ನಬೇಡಿ, ನಿದ್ದೆ ಜಾಸ್ತಿ ಬರುತ್ತೆ, ಸೊ ಬೆಳಿಗ್ಗೆ ಹೇಳೋಕ್ಕಾಗಲ್ಲ, ನೋವು ಅನ್ಸಿಬಿಡುತ್ತೆ,
ಅದೊಂದು ನೆನಪಲ್ಲಿಟ್ಕೊಳ್ಳಿ. ಎಣ್ಣೆ ಖಾರ ಹುಳಿ ಕಡಿಮೆ ತಿನ್ನಿ ಮೀನರಾಶಿಯವರು. ಮುಖ್ಯವಾಗಿ ಚಾರ್ಟರ್ಡ್ ಅಕೌಂಟೆನ್ಸಿ, ಬ್ಯಾಂಕಿಂಗು, ಫೈನಾನ್ಸು, ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟು, ಥಿಯೇಟರ್ಸು, ಈ ಮಾಲ್ಸು, ಡಿಸೈನಿಂಗು, ಮರ್ಚೆಂಡೈಸಿಂಗು, ಕಂಪ್ಯೂಟರು, ಗ್ರಾಫಿಕ್ಸು, ಸಾಫ್ಟ್ವೇರ್ ಇಂಜಿನಿಯರ್ಸು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು, ಎಲೆಕ್ಟ್ರಿಕಲ್ ಇಂಜಿನಿಯರ್ಸು, ಕನ್ಸ್ಟ್ರಕ್ಷನ್ನು, ಪೊಲೀಸ್ ಇಲಾಖೆ, ಇವುಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ಎಲ್ಲದರಲ್ಲೂ ಇದೆ. ಮೀನರಾಶಿಯವ್ರಿಗೆ ಒಂದೇ, ನಿಮ್ಮ ನಿದ್ದೆ ಜಾಸ್ತಿಯಾಗಿ ಒತ್ಕೊಳ್ಳೋತಿಲ್ಲ, ಹೊಟ್ಟೆ ಭಾರ ಗುಡಾಣ ಭಾರ ಆಗಿಬಿಡುತ್ತೆ. ಅದೊಂದು ಚೂರು ನೋಡ್ಕೊಳ್ಳಿ, ಸ್ವಲ್ಪ ಚೂರು ಮೈ ಸಾಮ್ ಮಾಡ್ಕೊಳ್ಳಿ. ಅದಕ್ಕೆ ಸಂಕ್ರಾಂತಿ ಬಂದಿರೋದು. ಎಕ್ಸಾಮ್ಸ್ ಹತ್ರ ಬರುತ್ತೆ, ಚುರುಕಾಗಲಿ. ಈ 3 ತಿಂಗಳು ನೋಡಿ, ರಾಸುಗಳು ಕುಳಿತ ಜಾಗದಲ್ಲಿ ಹಿಂಗೆ ಅಗಿತಾ ಕೂತಿರ್ತವೆ, ಚುರುಕು ಹೋಗ್ಬಿಟ್ಟಿರುತ್ತೆ. ಎಲ್ಲ ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ರಕ್ಷಣೆಯಾಗಿ ನಿಂತಿರ್ತೇವೆ, ಕಾವಲು ನಿಂತಿರ್ತೇವೆ. ಕುಯ್ಯೋದು ಈಗಲಿಂದ ಆ ಸುಗ್ಗಿ ಶುರು, ಕುಯ್ದು ಎಲ್ಲ ಅದನ್ನು ಶೇಖರಣೆ ಮಾಡ್ತಕ್ಕಂಥದ್ದು. ಇವತ್ತು ತುಂಬ ಜನ, ತುಂಬ ಇರತಕ್ಕಂಥ ಜನ ದಾನ ಮಾಡ್ತಾರೆ ಬೇಳೆಕಾಳುಗಳನ್ನು, ಮುಖ್ಯವಾಗಿ ಕಡಲೆಕಾಳು, ಎಳ್ಳು, ಹುರುಳಿ, ಬೆಲ್ಲ, ಅದರಲ್ಲಿ ಮುಖ್ಯವಾಗಿ ಅವರೇಕಾಯಿ ದಾನ ಮಾಡ್ತಾರೆ, ಕಬ್ಬು ದಾನ ಮಾಡ್ತಾರೆ. ವಿಶೇಷವಾಗಿ ಚುರುಕಾಗಲಿಕ್ಕೆ ನೋಡಿ, ಒಂದೊಂದರಲ್ಲೂ ಒಂದೊಂದು ಅಂಶ ಇದೆ. ಈ ಎಳ್ಳು, ಕಡಲೆಕಾಯಿ, ಕೊಬ್ಬರಿ, ಎಳ್ಳಲ್ಲೂ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ, ಆ ಕಡಲೆಕಾಯಲ್ಲೂ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ, ಕೊಬ್ಬರಿನಲ್ಲೂ ಎಣ್ಣೆ ಅಂಶ ಇರುತ್ತೆ. ಅದು ಸೇರೋದ್ರಿಂದ ಆ ಮಂಕ ಕಳಿ ಬಿಟ್ಟು ಹೋಗಲಿ, ಚರ್ಮ ಎಲ್ಲ ಸುಕ್ಕುಗಟ್ಟಿರುತ್ತೆ, ಎಣ್ಣೆ ಬರಬೇಕು ನಮಗೆ. ಅದಕ್ಕೆ ಎಣ್ಣೆ ಹಚ್ಚಿ ಇವತ್ತು ಸ್ನಾನ ಮಾಡ್ತೇವೆ. ಅತಿ ಮುಖ್ಯವಾಗಿ ದೀಪಾವಳಿಗೆ, ಉಗಾದಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಲೇಬೇಕು. ಹಾಗೆ ಸಂಕ್ರಾಂತಿಗೆ ಎಳ್ಳು ತಿನ್ನಲೇಬೇಕು, ಒಳಗಡೆ ಹೋಗಬೇಕು ಎಳ್ಳು, ಆ ಕೊಬ್ಬರಿ, ಆ ಕಡಲೆಕಾಯಿ, ಪಿಷ್ಟದ ಅಂಶ. ಚರ್ಮದ ಕಾಂತಿ ಚುರುಕಾಗುತ್ತೆ, ಯಾಕೆಂದರೆ ಈಗ ನೆಲ ಫಸಲು ಮಾಡಬೇಕು. ವಿ ಶುಡ್ ಬಿ ರೆಡಿ, ಗೆಟ್ ರೆಡಿ ನೋಡಿ, ಇಯರ್ಲಿ ಪ್ಲ್ಯಾನಿಂಗ್, ಬಜೆಟ್ ಎಲ್ಲ ಬರೋದು ಯಾವಾಗ ನೋಡಿ, ಫೆಬ್ರವರಿ ಮಾರ್ಚಲ್ಲೇ. ಎಕ್ಸಾಮ್ಸ್ ಬರೋದೆಲ್ಲ ನೋಡಿ, ಜನವರಿ ಫೆಬ್ರವರಿ ಮಾರ್ಚಲ್ಲೇ, ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲೇ. ಇಯರ್ ಎಂಡಿಂಗ್ ಬರ್ತಕ್ಕಂಥದ್ದು ಮಾರ್ಚ್ 31 ಅಂತ ಕ್ಯಾಲ್ಕುಲೇಷನ್, ಟ್ಯಾಕ್ಸು, ಫಿಲಿಂಗ್ಸ್ ಎಲ್ಲ ಬರೋದಿದೆ. ಗೆಟ್ ರೆಡಿ, ರೆಡಿ ಆಗಿ ಅಂತಕ್ಕಂಥದ್ದಕ್ಕೆ. ಸೊ ಅದು ತಿನ್ನೋದ್ರಿಂದ ಆ ಮಂಕು, ಅಯ್ಯೋ ಬಿಡು, ಚೆನ್ನಾಗಿ ಚಳಿಗಾಲ, ಎಣ್ಣೆ ತಿಂದು, ಖಾರ ತಿಂದು, ಹುಳಿ ತಿಂದು, ಮೈ ಕೊಬ್ಬು ಬೆಳೆಸ್ಕೋಬಿಟ್ಟಿರ್ತೀವಿ, ಚುರುಕಿರೋದಿಲ್ಲ. ಆ ರಾಸುಗಳು ಅದೇ ಆಗಿಬಿಟ್ಟಿರುತ್ತೆ. ಅದಕ್ಕೆ ಕೆಂಡ ಎಲ್ಲ ಹಾಕಿ ಅವುಗಳಿಗೆ ಚೆನ್ನಾಗಿ ತೊಳೆದು, ಏನೇನೇನೇನೋ ಅವುಗಳಿಗೆ ಹುಳುಗಳು, ಉಪ್ಪುಟ್ಟುಗಳು ತುಂಬ್ಕೊಬಿಟ್ಟಿರ್ತವೆ ಆ ಚಳಿಗಾಲದಲ್ಲಿ, ಆ ವಾಸನೆ ಬರ್ತಿರ್ತವೆ ಆ ಕಾಲುಗಳಲ್ಲೆಲ್ಲ, ಒಂಥರ ಹುಳುಗಳು ಅವುಗಳಿಗೆ ಕಾಲುಗಳು ಈ ರೀತಿ ಇರುತ್ತೆ ರಾಸುಗಳಿಗೆ, ಅಲ್ಲೇನೋ ಸಿಕ್ಕಾಕೋಬಿಟ್ಟಿರುತ್ತೆ. ಅದನ್ನೆಲ್ಲ ತೊಳೆದು ಅದಕ್ಕೆ ಚೆನ್ನಾಗಿ ಆ ಹಾಕಿರ್ತಕ್ಕಂಥ ಬೆಂಕಿ ಕೆಂಡದ ಬೂದಿಯನ್ನು ಹಚ್ತಾರೆ. ದೇ ಮೇಕ್ ದಟ್ ಶೈನ್, ಅವುಗಳು ಚುರುಕಾಗಲಿ, ಓಡಿಸ್ತಾರೆ. ಅದಕ್ಕೆ ಬೆಂಕಿ ದಾಟಿಸೋದು, ಕಂಬಳ ಓಡಿಸೋದು, ಓಡಿಸ್ತಕ್ಕಂಥದ್ದು, ಅವುಗಳಿಗೆ ಅಲಂಕಾರ ಮಾಡೋದು, ಗೇಟಡಿ. ಯಾಕೆಂದರೆ ಅವುಗಳು ನಮ್ಮ ಜೀವನಾಧಾರ. ಅವುಗಳು ಚೆನ್ನಾಗಿಲ್ಲ ಅಂದರೆ, ನಮ್ಮ ಮನೇಲಿ ಅಮ್ಮ ಅಪ್ಪ ಚೆನ್ನಾಗಿಲ್ಲ ಅಂದರೆ ನಾವು ಚೆನ್ನಾಗಿರ್ತೀವೋ? ನಾವೆಷ್ಟೇ ದೊಡ್ಡ ರಾಜನಾಗಿದ್ದರು, ಗುರು ಆಗಿದ್ದರು, ಅಧಿಕಾರ ಬಂದಿದ್ದರು, ಮನೆಯದೇ ಒಳಗಡೆ ಹೇಳಿದ್ರು ಅಮ್ಮ ಮಲಗಿದೆ ಅಂತಕ್ಕಂಥದ್ದು, ಹೌದಲ್ವಾ? ಸೊ ಅಂಥ ಒಂದು ರಾಸುಗಳು ನಮ್ಮ ಜೀವನಾಧಾರ. ಅವುಗಳಿಗೆ ಇವತ್ತು ಕೆಲಸ ಮಾಡೋಲ್ಲ, ಈ 3 ದಿನ ಕೆಲಸ ಮಾಡಿಸೋಲ್ಲ, ರಿಲ್ಯಾಕ್ಸ್ ಬಿಡ್ತಾರೆ. ಕೆಲವೊಂದು ಕಡೆ ಅದಕ್ಕೆ ನಶೆ ಏರಿಸಿ ಪಂದಿಗೆ ಬಿಡ್ತಾರೆ ಗೂಳಿ ಥರದ್ದೆಲ್ಲ. ಸ್ಪೇನಲ್ಲಿ ನೋಡಿ, ನಮ್ಮೂರಿಗೆ ಹುಲಿ ಬಂದು ರಾಷ್ಟ್ರೀಯ ಒಂದು ಪ್ರಾಣಿ ಆದರೆ ಸ್ಪೇನಲ್ಲಿ ಬಂದು ಗೂಳಿ. ಯಾಕೆ ಗೊತ್ತರ? ಅವರಲ್ಲಿರತಕ್ಕಂಥ ನಂಬಿಕೆ, ಅದು ಒಂದು ಜೀವನಾಧಾರ ನಮಗೆ ಅನ್ನತಕ್ಕಂಥದ್ದು. ಸೊ ನಾವು ಕೂಡ ಆ ಎತ್ತಿನ ಹಾಗೆ ದುಡಿದು ದುಡಿದು ಚಳಿಗಾಲದಲ್ಲಿ ಬಗ್ಬಿಟ್ಟಿರ್ತೀವಿ. ಬರೀ ಕಾಮ ಆಸಕ್ತರು, ಮಲಗೋ ಆಸಕ್ತ, ನಿದ್ರಾಸಕ್ತ ಅಂತ ಇರ್ತೇವೆ. ಆ ಚುರುಕಾಗಲಿ ಅನ್ನತಕ್ಕಂಥದ್ದಕ್ಕೋಸ್ಕರ ಇಷ್ಟೆಲ್ಲ. ಅದರಲ್ಲೂ ಮುಖ್ಯವಾಗಿ ಬಾಯಿ ರುಚಿ ಹೋಗ್ಬಿಟ್ಟಿರುತ್ತೆ. ನೀವು ನೋಡಿ, ಬೇರೆ ಬೇಳೆಕಾಳುಗಳು ಹಾಕಿ ತಿನ್ಲಿಕ್ಕೆ ಆಗೋದಿಲ್ಲ. ಬೇಸಿಗೆಗಾಲ ಆರಂಭ, ಅವರೇಕಾಯಿ ಮುಕ್ತಾಯ. ಸೊ ಆ ಮುಕ್ತಾಯಕ್ಕೆ ಅವರೇಕಾಯಿ ತಿನ್ಬಿಡು, ಆ ಚಳಿ ಮಾಗಿ ಚಳಿ ಬಿಡಲಿ. ಶಿವರಾತ್ರಿ ಬರುತ್ತೆ, ಬಿಸಿಲು ಶುರುವಾಗುತ್ತೆ, ಬಿಸಿಯಾಗುತ್ತೆ, ದಣಿಯುತ್ತೆ, ಅದನ್ನು ದಣಿಬಾರ್ದು ದೇಹ. ಆ ನೆಲ ಫಸಲು ಮಾಡಿ ಅದನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಸಿದ್ಧತೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಆ ಒಂದು ಗೆಣಸು, ಕಡಲೆಕಾಯಿ, ಕಬ್ಬು, ಮೂರನ್ನು ಒಂದರಲ್ಲೇ ಹಾಕಿ ಬೇಯಿಸಿ ತಿನ್ನತಕ್ಕಂಥದ್ದು. ಈ ಮೂರರಲ್ಲೂ ವಿಟಮಿನ್ A, D, K, C ಇವುಗಳ ಒಂದು ಲಭ್ಯ ಇರತಕ್ಕಂಥದ್ದು. ಹಾಗೆ ಅತಿ ಮುಖ್ಯವಾಗಿ ಎಲಚಿ ಹಣ್ಣನ್ನು ತುಂಬ ವಿಶೇಷವಾಗಿ ತಿಂತಕ್ಕಂಥದ್ದು. ಇದರಿಂದ ಹೃದಯದ ರಕ್ಷಣೆ ಆಗುತ್ತೆ,
ಚಳಿ ಕೊಬ್ಬಿನಂಶ ಜಾಸ್ತಿ ಆಗಿರುತ್ತೆ, ಕೊಬ್ಬು ಕರಗಿಸ್ಬೇಕು, ಹೃದಯಕ್ಕೆ ಶಕ್ತಿ ಬೇಕು. ವಿ ಶುಡ್ ಸ್ಟಾರ್ಟ್ ಬಿಸಿ ಶುರು ಆಗಬೇಕು ಕೆಲಸ ಕಾರ್ಯಗಳಿಗೆ, ವಿದ್ಯೆಗೆ, ಓದ್ಕೊಳ್ಳಿಕ್ಕೆ, ಚುರುಕ್ತನಕ್ಕೆ ಅನ್ನೋ ಒಂದು ಕಾರಣಕ್ಕೆ. ಯಾಕೆಂದ್ರೆ ಬೇಸಿಗೆಗಾಲ ಬರುತ್ತೆ, ಅದಾದ್ಮೇಲೆ ಮಳೆಗಾಲ ಬರುತ್ತೆ, ಅಣೆಕಟ್ಟು ಕಟ್ಟೋದು, ಮನೆ ಕಟ್ಟೋದು, ಸೊ ಮಾರಿರ್ತಕ್ಕಂಥ ದುಡ್ಡಲ್ಲಿ ಏನೇನು ಬೇಕು ಮಾಳಿಗೆ ರೆಡಿ ಮಾಡಿ. ಹಾಗೆ ಎಳ್ಳು ಅತಿ ಮುಖ್ಯವಾಗಿ ಮೂಲ ವ್ಯಾಧಿಗೆ ಒಂದು ರಾಮಬಾಣ. ನರದೌರ್ಬಲ್ಯ, ರೆಮಟೈರಿಸ್ ಆರ್ಥರೈಟಿಸ್ಗಂತೂ ರಾಮಬಾಣ. ಸೊ ಅದಕ್ಕೆ ತಿನ್ನಬೇಕು. ಎಳ್ಳು ತಿನ್ನೋದ್ರಿಂದ ನಿಮಗೆ ಗೊತ್ತೇ ಇಲ್ಲ, ಒಂದು ಅದ್ಭುತ ಇದೆ. ಅದೇನು ಗೊತ್ತು, ನಿಮ್ಮ ಆಯುಷ್ಯ ಹೆಚ್ಚಿಸ್ಕೋಬೋದು, ಆರೋಗ್ಯ ಹೆಚ್ಚಿಸ್ಕೋಬೋದು. ಎಳ್ಳೆಣ್ಣೆ ಸ್ನಾನ ಅಂದ್ರೇ ನಿಮ್ಮ ವೃದ್ಧಾಪ್ಯವನ್ನು ಮುಂದೂಡುತ್ತಾನ ಅನ್ನತಕ್ಕಂಥದ್ದು, ಅವ್ರಿಗೆ ವಯಸ್ಸೇ ಆಗೋಲ್ಲ ಅನ್ನತಕ್ಕಂಥದ್ದು. ಅದಕ್ಕೆ ನಮ್ಮ ಅಜ್ಜ ಅಜ್ಜಿ 100 ದಾಟಿದ್ರು ಇನ್ನೂ ಊರುಗೋಲು ಬಂದಿಲ್ಲ, ಯಾಕೋ ನಾವು 10 ಮೆಟ್ಲು ಕಾಲಿಟ್ಟಿದ್ದೆ, ಅಯ್ಯೋ ಯಪ್ಪ ಅಂತೀರಿ, ಹೌದಲ್ವೋ? ಸೊ ಈ ಒಂದು ಸಂಕ್ರಾಂತಿ ನಿಮಗೊಂದು ಬಹುದೊಡ್ಡ ಉಡುಗೊರೆ ಇದೆ. ಅದೇನು ಅಂತ ಆ ಮಗು ಆಲ್ರೆಡಿ ಹೇಳ್ತಿರ್ತಕ್ಕಂಥದ್ದು. ಒಬ್ಬರಿಗೆ ಒಂದು ಬಹುದೊಡ್ಡ ಸದಾವಕಾಶ ಇದೆ, ಪ್ರತಿನಿತ್ಯ ಒಬ್ಬರು, ಅದು ಜಿ ಕುಟುಂಬದ ಪರವಾಗಿ, ಜಿ ವೀಕ್ಷಕರಿಗೆ ವಿಶೇಷವಾಗಿ ನನ್ನನ್ನು ಭೇಟಿಯಾಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇರಿ. ಸಂಕ್ರಾಂತಿಗೊಂದು ಬಹುದೊಡ್ಡ ವಿಶೇಷ ಉಡುಗೊರೆ ನಿಮ್ಗೆ ಕಾದಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಮತ್ತಷ್ಟು ಈ ಸಂಕ್ರಾಂತಿ ಸಂಭ್ರಮವನ್ನು, ಆನಂದವನ್ನು ಆ ದೇವಿ ನಿಮಗೆ ಸದಾ ದಯಪಾಲಿಸಲಿ ಅಂತ ಹಾರೈಸ್ತೇನೆ. ನೋಜಿ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಇನ್ನಷ್ಟು ವೈಜ್ಞಾನಿಕವಾಗಿ ಕೂಡ ಜ್ಞಾನಾಭಿವೃದ್ಧಿ ಮಾಡಿದ್ದೀರಾ ಹಬ್ಬದ ಕುರಿತಾಗಿ ಅಂತ ಹೇಳಿದ್ರೆ ಕೂಡ ಅತಿಶಯೋಕ್ತಿ ಅಲ್ಲ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮ ಸಮಸ್ತ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ಎಳ್ಳು ಬೆಲ್ಲವ ಬೆರೆಸಿ, ಸ್ನೇಹ ಸೌರಭ ಸೂಸಿ, ಪ್ರೀತಿ ವಿಶ್ವಾಸವ ಸೇರಿಸಿ, ಹೃನ್ಮನದಿ ಮೆಲ್ಲೋಣ, ಒಳ್ಳೆಯ ಮಾತಾಡೋಣ, ಒಮ್ಮನದಿಂದ ನಾವೆಲ್ಲರೂ ಕೂಡ ಕೂಡಿ ಬಾಳೋಣ ಅಂತ ಹೇಳ್ತಾ ವೀಕ್ಷಕರೇ ಹೊರಡೋ ಹೊತ್ತಾಗಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೆ ಇಂದಿನಂತೆ ನಾಳೆ ಬೆಳಿಗ್ಗೆ ಸರಿಯಾಗಿ 8:30ಕ್ಕೆ ನಮ್ಮ ನಿಮ್ಮ ಭೇಟಿ. ಹೋಗ್ಬರೋದಾ? ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ.